Yes, dear students, and we have come to the last part of the drama where we find how Mara has become a martyr. And dear students, and this is the interesting part of the story, that Mara has sacrificed his life, and apart from that he has a last wish. What is his last wish? That we are going to learn, and at the end of the story, the morality from the drama, what we are going to learn, the morality from the drama, that we have to think over it. So my dear students, hopes that this class is going to be very much interested for you. Nodana, in scene 4 we come to know the same thing. Yen agutte scene 4 alli certain questions. Mara meets the king at midnight. Okay, yen heltan Mara bandbito, it's very simple. Mara tells, okay, again he has got a dream, and I don't know whether this is a dream or the reality. Avanu present mado vidhana nodidre, it is not just a dream. What was the earlier dream? The dream is the goddess came to my dream and told to build that lake tank. But this time the goddess appeared. The goddess appeared. Mara malgidane ratri, visitor hotoda, ivanu malkondidane. ಮಗು ಗಂಗಾ ಮಲಗಿದ್ದಾನೆ ಹಟ್ಟಲ್ಲಿ, ನೋಡ್ತಾ 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 ಏನು ಬಿರುಗಾಳಿ ಬಂದಿದೆ, ತುಂಬ ನೀರು ತುಂಬೋಗ್ಬಿಟ್ಟಿದೆ, ಇವನಿಗೆ ಎಚ್ಚರ ಆಗಿಬಿಡ್ತು, ಹಟ್ಟಿಂದ ಆಚೆ ಬರ್ತಾನೆ. ನೋಡಿದರೆ ದೇವತೆ ಬಂದು ಮುಂದೆ ನಿಂತುಬಿಟ್ಟಿದ್ದಾಳೆ. ಫಸ್ಟ್ ಟೈಮ್ ನೋಡಿದಾಗ ನಮ್ಗೆ ಹೇಗೆ ಕಾಣಿಸ್ತದೆ, ಡಿಸ್ಕ್ರಿಪ್ಷನ್ ಆಫ್ ದ ಗಾಡೆಸ್, ವೆರಿ ಸ್ಮೈಲಿಂಗ್ ಫೇಸ್, ಕೊರೊನಟ್ ಆ್ಯಂಡ್ ಗೋಲ್ಡನ್ ಡ್ರೆಸ್ ಆ್ಯಂಡ್ ಯುನೋ ದ ಡ್ರೆಸ್ಸಸ್, ಓಕೆ, ಫ್ಲೈಯಿಂಗ್ ಇನ್ ದ ಹೇರ್, ತುಂಬ ಶಾಂತವಾದ ದೇವತೆ. ಮಾರ ಒಂದು ಕೆರೆಯನ್ನು ಕಟ್ಟು ಅಂತ ಹೇಳಿದ್ದು. ಈಗ ಬಂದರೆ ದೇವತೆ ಹೀಗೆ ಬಂದುಬಿಡಿದಾಳೆ, ಮಾರಿ ಥರ ಬಂದುಬಿಡಿದೆ, ಕಾಳಿ ಥರ ಬಂದುಬಿಡಿದೆ ದೇವತೆ. ಓಕೆ, ಮಾರಿಂಗ ಭಯ ಆಗೋಯ್ತು, ನಡುಗ್ತಾ ಇದ್ದಾನೆ. ಆ್ಯಂಡ್ ಹೀ ಕುಡ್ ನಾಟ್ ಬಿಲೀವ್ ಇಸ್ ಐಸ್ ವೆದರ್ ಇಟ್ ಈಸ್ ಎ ಡ್ರೀಮ್ ಆರ್ ನಾಟ್. ಮೈ ಅನ್ಕೊಂಡು ಅವನೇ ನಂಬಲಿಕ್ಕೆ ಆಗ್ತಿಲ್ಲ, ನನ್ನ ಕನಸು ಬೀಳ್ತಿದ್ಯೋ, ನಿಜ ಬರ್ತಿದ್ಯೋ. ಹೇ ಮಾರ, ಓ ತಾಯಿ ಅಮ್ಮ, ಕೆಳಗಡೆ ಬಿದ್ದು ಅದಾಡ್ತಿದ್ದಾನೆ. ನೋಡು, ನಾನಿಲ್ಲಿ ಆಟ ಆಡ್ಲಿಕ್ಕೆ ಬಂದಿದ್ದೀನಿ. ಅಹಹಹಹಾತ್, ಏನು ಮಾಡ್ತೀನಿ ನಾನು, ಕಿಕ್ ಮಾಡಿ ಬಂಡನ ಒದ್ದಾಕ್ಬಿಡ್ತೀನಿ ಅಷ್ಟೇ. ಸಿ, ಈ ದೇವತೆಗಳಿಗೆ ಯಾವಾಗ ಏನು ಜ್ಞಾನ ಇರ್ತದೆ ಅಂತ ಗೊತ್ತಿಲ್ಲ. ಮಿಥಲಾಜಿಕಲ್ ಸ್ಟೋರೀಸಲ್ಲಿ ವಿ ಕಮ್ ಟು ನೋ ದ್ಯಾಟ್ ಸಮ್ಟೈಮ್ಸ್ ದೇ ಬಿಹೇವ್ ಸಮ್ಥಿಂಗ್ ಲೈಕ್ ದ್ಯಾಟ್. ಓಕೆ, ಸೊ ಇಲ್ಲೂ ಕೂಡ ಯಾಕೆ ಈ ಥರ ದೇವತೆ ಬಂದಿದೆ, ಏನೋ ಖುಷಿಯಾಗಿದೆಯಾ, ಕೋಪ ಬಂದಿದೆಯಾ, ಮಾರನ ಹತ್ರ ಬಂದುಬಿಟ್ಟು ಬಂಡು ಹೊರಾಕ್ತೀನಿ ನಾನು ಅಷ್ಟೇ. ಓಕೆ, ದೆನ್ ಐ ಆಮ್ ಗೋಯಿಂಗ್ ಟು ಬ್ರೇಕ್ ಆಫ್ ದಿಸ್ ಬಂಡ್. ಮೈ ಗಾಡ್, ಏನಾದರೂ ಬಣ್ಣ ಹೊಡೆದೋಗ್ಬಿಟ್ರೆ ವಾಟ್ ವುಡ್ ಹ್ಯಾಪನ್ ಯು ನೋ, ಇಡೀ ತುಂಬಿರುವಂತಹ ಲೇಕ್ ಏನಕ್ಕೆ ನೀರೆಲ್ಲ ಹೋಗಿ ಇಡೀ ಕಿಂಗ್ಡಮ್ ಎಲ್ಲ ಡಲ್ಯೂಜ್. ಡಲ್ಯೂಜ್ ಅಂದ್ರೆ ಏನು? ಪ್ರಳಯ, ಎಲ್ಲರೂ ಮುಳುಗಿ ಸತ್ತೋಗ್ಬಿಡ್ತಾರೆ. ಈವನ್ ದ ಪ್ಯಾಲೆಸ್, ಈವನ್ ದ ಕಿಂಗ್ ಆ್ಯಂಡ್ ಎವ್ರಿ ಬಾಡಿ, ಮೆನಿ ಪೀಪಲ್ ಡೈ, ಮೆನಿ ವಿಲೇಜಸ್ ಇಮ್ಮರ್ಸ್ಡ್ ಇನ್ ವಾಟರ್. ನಾವು ಇತ್ತೀಚೆಗೆ ನೋಡಿದ್ದೇವಲ್ಲ, ಜೋರು ಮಳೆ ಬಂದಾಗ ಭೀಮಾ ನದಿ ಎಲ್ಲ ತುಂಬಿ, ಕೃಷ್ಣಾ ನದಿ ತುಂಬಿ, ಉತ್ತರ ಕರ್ನಾಟಕದಲ್ಲಿ ನೂರಾರು ಹಳ್ಳಿಗಳೆಲ್ಲ ಮುಳುಗಡೆ ಆಗಿಬಿಟ್ವು ಅಲ್ವಾ, ನಾವು ಅದೆಲ್ಲ ನೋಡಿದ್ದೀವಿ ಅಲ್ವಾ. ಆ ಥರ ಹಾಕಿಬಿಟ್ರೆ ಹೇಗಪ್ಪ ರಕ್ಷಣೆ ಮಾಡೋದೀಗ? ಸಿ, ಇದು ಪರಿಸ್ಥಿತಿ, ನಮ್ಮ ಲೈಫ್ನಲ್ಲಿ ಬರುವಂತಹ ಸಂಕಷ್ಟದ ಪರಿಸ್ಥಿತಿಗಳು ಈ ರೀತಿ ಬರ್ತದೆ. ಇದರಿಂದ ಹೇಗೆ ಬಚಾವ್ ಆಗುವಂಥದ್ದು? ಪರಿಸ್ಥಿತಿಗೆ ನಾವು ಹೆದರಬಾರ್ದು. ಅದನ್ನು ಮಾರ ಏನು ಮಾಡ್ತಾನೆ, ಎ ಕಾಮನ್ ಮ್ಯಾನ್ ಬಿಕಮ್ಸ್ ಎ ಗ್ರೇಟ್ ಮ್ಯಾನ್ ಅನ್ನೋದು ಇಲ್ಲಿಂದ ನಮಗೆ ಗೊತ್ತಾಗ್ತದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮಾರ ಹೆದರಲಿಲ್ಲ, ಹೇಳ್ತಾನೆ ದೇವತೆ ಆಯಿತು ಒಂದು ಕೆಲಸ ಮಾಡು, ನಿನಗೆ ಬೇಡ್ಕೊಳ್ತಾನೆ, ಬೇಡ ಜನ ಎಲ್ಲ ಸಾಯ್ತೀವಿ ನಾವೆಲ್ಲ. ನೋ ನೋ ನೋ, ದೇವತೆ ಕೇಳ್ತಾ ಇಲ್ಲ. ನೌ ದ ಗಾಡೆಸ್ ಬಿಕಮ್ಸ್ ಮ್ಯಾಡ್ ಇಟ್ ಸೀಮ್ಸ್, ನನಗನ್ಸುತ್ತೆ ದೇವತೆನೇ ಮುಚ್ಚಾಕ್ಬಿಟ್ಟಿದೇನೋ ಅಂತ. ಯಾಕೆ ಇದ್ದಕ್ಕಿದ್ದಾಗೇ ನನಗೆ ಹೊಡಿಬೇಕು ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ದೆನ್ ಮಾರ ಹೇಳ್ತಾನೆ, ಅಟ್ಲೀಸ್ಟ್ ನಾನು ರಾಜನಿಗಾದರೂ ಹೋಗಿ ಹೇಳ್ಬಿಟ್ಟು ಬರ್ತೀನಿ, ಅಲ್ಲಿ ತನಕನಾದರೂ ನೀನು ಹೀಗೆ ಇರಮ್ಮ, ಶಾಂತವಾಗಿರು, ಮುಟ್ಟಬೇಡ, ನಾನು ರಾಜನ ಸುದ್ದಿ ಮುಟ್ಸ್ಬಿಟ್ಟು ಬಂದುಬಿಡ್ತೀನಿ, ಆಮೇಲೆ ನಿನ್ನ ಇಷ್ಟ ಏನಾದರೂ ಮಾಡ್ಕೊ. ಆಯಿತು, ಪರವಾಗಿಲ್ಲ, ಇಟ್ಸ್ ಓಕೆ, ಗ್ರ್ಯಾಂಟೆಡ್, ನೀನು ಹೋಗೋ, ಗೋ ಟು ದ ಕಿಂಗ್ ಆ್ಯಂಡ್ ಇನ್ಫಾರ್ಮ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್, ಐ ವಿಲ್ ಬಿ ವೇಯ್ಟಿಂಗ್. ಇಲ್ಲ, ಏನು ಪ್ರಾಮಿಸ್ ಮಾಡ್ತೀನಿ, ನಾನೇನು ಮಾಡೋದಿಲ್ಲ, ವೆಯ್ಟ್ ಮಾಡ್ತಾ ಇರ್ತೀನಿ. ದೆನ್ ದಟ್ಸ್ ವೈ ಮಾರ ಇನ್ ದ ಮಿಡ್ ನೈಟ್ ರನ್ಸ್ 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 ಇನ್ ದ ಹೆವಿ ರೈನ್ ಕಮ್ಸ್ ಆ್ಯಂಡ್ ದ ರಿಂಗ್ ದ ಬೆಲ್ ಆಫ್ ದ ಪ್ಯಾಲೆಸ್ ಆ್ಯಂಡ್ ದೆನ್ ಮೀಟ್ಸ್ ದ ಕಿಂಗ್. ಎಲ್ಲನೂ ಹೇಳ್ದ, ಸ್ವಾಮಿ ಈ ಥರ ಆಗಿದೆ, ಅಲ್ಲಿ ದೇವತೆ ಕಾಯ್ತಾ ಇದ್ದಾಳೆ, ಏನು ಮಾಡೋದು, ಏನಾದರೂ ಹೊಡೆದಾಕ್ಬಿಟ್ರೆ
ಬಂಡ್ ಹೊಡಿತು ಅಂದರೆ ನಾವೆಲ್ಲ ಮುಳುಗಡೆ ಆಗಿಬಿಡ್ತೀವಿ. ರಾಜ ಯೋಚನೆ ಮಾಡ್ತಾನೆ, ಏನು ಮಾರ ನೀನು ಹೇಳ್ತಾರೋದು ನಿಜಾನ? ವಾಟ್ ವುಡ್ ಹ್ಯಾಪನ್ ಇಫ್ ದ ಲೇಕ್ ಇಸ್ ಬ್ರೋಕನ್? ಏನಾಗುತ್ತೆ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗೋದಿಲ್ಲ, ಏನು ಮಾಡೋದು? ಇಸ್ ಈ ದ ಕಿಂಗ್ ಟೋಟಲಿ ಬಿಲೀವ್ಸ್ ಇನ್ ಮಾರ. ಓಕೆ, ಅವ್ನಿಗೆ ಏನು ಮಾಡಬೇಕಂತ ರಾಜನಿಗೆ ಗೊತ್ತಾಗ್ತಾ ಇಲ್ಲ. ಯು ಸಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೌ ಕಮ್ ಔಟ್ ವಿತ್ ಯುವರ್ ಸಜೆಷನ್, ವಾಟ್ ಕುಡ್ ಹ್ಯಾಪನ್ ಆ್ಯಂಡ್ ವಾಟ್ ವಿ ಕ್ಯಾನ್ ಡೂ, ವಾಟ್ ಐಡಿಯಾ ಯು ಕ್ಯಾನ್ ಸಜೆಸ್ಟ್ ಟು ಸ್ಟಾಪ್ ದಿಸ್, ಟು ಸ್ಟಾಪ್ ಬ್ರೇಕಿಂಗ್ ದ ಬಂಡ್ ಆಫ್ ದ ಲೇಕ್ ಬೈ ದ ಗಾಡೆಸ್. ಕಮ್ ಔಟ್ ವಿತ್ ಯುವರ್ ಐಡಿಯಾಸ್, ಏನು ಮಾಡ್ಬೋದು? ಓಕೆ, ಸಮ್ ಆಫ್ ಯುವರ್ ಐಡಿಯಾಸ್, ನೀವು ಏನೋ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ನ ಹೇಳ್ತೀರಾ. ಮೇ ಬಿ ನಾವು ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋದಿದ್ರೆ ಪ್ರಾಬಲಿ ಯು ಮೇ ಕಮ್ ಔಟ್ ವಿತ್ ಸಮ್ ಆಫ್ ದ ಐಡಿಯಾಸ್, ವಿ ಕುಡ್ ಹ್ಯಾವ್ ಇಂಟ್ರಾಕ್ಟ್. ಬಟ್ ನಿಮ್ಮ ಮನಸ್ಸಲ್ಲಿ ಏನಿರ್ಬೋದು? ಓಕೆ ಐಡಿಯಾಸ್, ಓಕೆ ಓ ಎಸ್ ಸರ್, ಏನು ತೊಂದರೆ ಇಲ್ಲ, ನಾವು ಇನ್ನೊಂದು ಕೆರೆ ಕಟ್ಟೋಣ, ಹೋಗಲಿ ಬಿಡು ಅಂತ ಹೇಳ್ಬೋದು. ಆರ್ ಎಲ್ಸ್ ದ ಕಿಂಗ್ ವಿತ್ ಅದರ್ ಪೀಪಲ್, ಕ್ವೀನ್ ಆ್ಯಂಡ್ ಬೇರೆಯವ್ರನ್ನೆಲ್ಲ ಕರೆದುಕೊಂಡು ದೇವತೆಗೆ ಪೂಜೆ ಮಾಡೋಣ. ಸೊ ಲೆಟ್ಸ್ ಗೋ ಆನ್ ದ ಪ್ರೇ ಒನ್ಸ್ ಅಗೇನ್ ದ ಗಾಡ್ ಎಸ್ ಟು ಬಿಕಮ್ ಕಾಮ್. ದಟ್ ಮೇ ಬಿ ಆಫ್ ಅನದರ್ ಆನ್ಸರ್, ಮೇ ಬಿ ಆಫ್ ಅನದರ್ ಐಡಿಯಾ. ಆರ್ ಎಲ್ಸ್ ಅಗೇನ್ ದ ಕಿಂಗ್ ಹೇಳ್ಬೋದು, ಮಾರ ನೀನೇ ಏನಾದ್ರು ಒಂದು ಮಾಡೋ, ಹೋಗು ಬೇಗ ದೇವರಿತ್ತಿಗೆ ಹೇಳ್ಕೋ, ಹೊಡಿಬಾರ್ದು ಅಂತ, ಅದನ್ನು ಯಾರು ಹೇಳ್ಬೋದು. ಓಕೆ, ಸೊ ಇದೆಲ್ಲ ಬೇರೆ ಬೇರೆ ಐಡಿಯಾಸು ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಯು ಮೇ ಕಮ್ ಔಟ್ ವಿತ್ ಸಮ್ ಆಫ್ ದ ಆನ್ಸರ್ಸ್, ಬಟ್ ವಾಟ್ ದ ಸ್ಟೋರಿ, ವಾಟ್ ಈಸ್ ದ ಸ್ಟೋರಿ ಇನ್ ದಿಸ್ ಟೆಕ್ಸ್ಟ್? ಓಕೆ, ಅದರ ಆರ್ಕನ ಸ್ಟೋರಿ ಹೇಗೆ ಬರ್ತಾ ಇದೆ ನೋಡಿ, ಅವ್ರು ಹೇಗೆ ಬರೆದಿದ್ದಾರೆ. ದೆನ್ ಮಾರ ಕಮ್ಸ್ ಔಟ್ ವಿತ್ ಅ ಐಡಿಯಾ. ಅದೇನು ಐಡಿಯಾ? ದಟ್ ಈಸ್ ವಿ ಫೈಂಡ್ ಇನ್ ದಿ ಸೀನ್ ಫೋರ್. ದಟ್ ಯು ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಬುಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆನ್ ಯು ರೀಡ್ ದ ಟೆಕ್ಸ್ಟ್ ಬುಕ್ ಯು ಕಮ್ ಟು ನೋ ದಟ್. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್ ಥಿಂಗ್ಸ್ ವಾಟ್ ಹ್ಯಾಪನ್ಸ್. ರಿಂಗಿಂಗ್ ಆಫ್ ದ ಬೆಲ್, ಟಾರೆನ್ಷಿಯಲ್ ಡೌನ್ ಫೋರ್, ಸೀನ್ ಫೋರ್ ಪೇಜ್ ನಂಬರ್ 72. ಆ್ಯಂಡ್ ಟಾರೆನ್ಷಿಯಲ್ ಡೌನ್ ಫೋರ್, ಟಾರೆನ್ಷಿಯಲ್ ಮೀನ್ಸ್ ತುಂಬ ದೊಡ್ಡದಾದ ಪ್ರವಾದಂತಹ ದೊಡ್ಡ ಮಳೆ, ಡೌನ್ ಫೋರ್. ಓಕೆ, ಶ್ರೀಕಿಂಗ್ ಆಫ್ ದ ಸ್ಟಾಮ್, ಬಿರುಗಾಳಿ ಅಂತ ಬಿರುಗಾಳಿ ಬೀಸ್ತಾ ಇದೆ, ಪ್ಯಾಲೆಸ್ ಬೆಲ್ಲು ಹೊಡ್ಕೊಳ್ತಾ ಇದೆ. ಈಗ ಕಿಂಗ್ ಹೇಳ್ತಾ ಇದ್ದಾನೆ, ಹೂ ಇಸ್ ಸೋ ಅರ್ಜೆಂಟ್ಲಿ ಸಮ್ಮನಿಂಗ್ ಮೀ ಅಟ್ ದಿಸ್ ಅವರ್? ಈ ಟೈಮ್ನಲ್ಲಿ ಯಾರಪ್ಪ ನನಗೆ ಇಷ್ಟೊಂದು ಕರೀತಾ ಇರೋದು, ಯಾರು ಬೆಲ್ ಮಾಡ್ತಾ ಇರೋದು? ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಟೆರಿಬಲ್ ನೈಟ್ ಆಫ್ ದ ಸ್ಟಾಮ್? ಗೋ ಡೌನ್ ಅಂಡ್ ಸಿ ಹೂ ಇಟ್ ಈಸ್. ಹೋಗಿ ಕೆಳಗಡೆ ಹೋಗಿ ನೋಡಿ ಯಾರು ಬೆಲ್ ಮಾಡ್ತಾ ಇರೋದು, ಯಾರು ನನ್ನನ್ನು ಕರಿತಾ ಇರೋದು ಅಂತ. ದೆನ್ ಬೆಲ್ ಸ್ಟಾಪ್ ಆಯಿತು, ಫೂಟ್ ಸ್ಟೆಪ್ಪು, ಮತ್ತೆ ಬಂದರು. ಓಕೆ, ಯಾರೋ ಹತ್ಕೊಂಡು ಮೆಟ್ಲು ಹತ್ಕೊಂಡು ರಾಜನ ಹತ್ರ ಬಂದಿದ್ದಾರೆ, ಬಂದಿದ್ದಾರೆ ಅಂತ ಗೊತ್ತಿದೆ. ಐ ಟೋಲ್ಡ್ ಯು ಸ್ಟೋರಿ, ದಟ್ ಈಸ್ ಮಾರ. ಓಕೆ, ಐ ಹ್ಯಾವ್ ಬೀನ್ ರನ್ನಿಂಗ್. ಏನಪ್ಪ ಇದು, ಯಾಕೆ ಬಂದಿದ್ದೀಯಾ ನೀನು, ಯಾಕೆ ಹಿಂಗೆ ಹೇದುಸ್ರು ಬಿಡ್ತಾ ಇದೆಯಾ? ಮಹಾರಾಜರೇ, ಐ ಆಮ್ ಮಾರ, ವಾಚ್ಮನ್ ಆಫ್ ದಿ ಲೇಕ್, ಮೋಸ್ಟ್ ಹೈ. ಮಾರ, ಹೌ ಡಿಫ್ರೆಂಟ್ ಯು ಆರ್ ನೌ, ಹೆಂಗೆ ಡಿಫ್ರೆಂಟಾಗಿ ಕಾಣ್ತಾ ಇದೆಯಾ? ಬ್ಯಾಟರ್ಡ್ ಬೈ ದಿಸ್ ರೈನ್, ಎಲ್ಲ ನೆನ್ಕೊಂಡಿದ್ಯಾ? ವಿತ್ ಯುವರ್ ಹೇರ್ ಪ್ಲಾಸ್ಟರ್ಡ್ ಆನ್ ಯುವರ್ ಫೇಸ್, ಆ ಕೂದಲೆಲ್ಲ ನೆಂದು ಏನಾಗಿದೆ, ಮುಕ್ಕೆಲ್ಲ ಅಂಟ್ಕೊಬಿಟ್ಟಿದೆ, ಆ್ಯಂಡ್ ಆಲ್ ದಟ್ ವಾಟರ್ ಡ್ರಿಪ್ಪಿಂಗ್. ಓಕೆ, ಎಲ್ಲ ನೀರು ತೊಟ 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 ಡ್ರಿಪ್ಪಿಂಗ್ ಡೌನ್ ತೊಡ್ತಾ ಇದೆ. ವಾಟ್ ಈಸ್ ದಿಸ್, ವೈ ಹ್ಯಾವ್ ಯು ಕಮ್ ಇನ್ ದಿಸ್ ರೈನ್? ಮಾರ ಏನು ಹೇಳ್ತಾನೆ, ಐ ಬ್ಯಾಗ್ ಯುವರ್ ಮೆಜೆಸ್ಟೀಸ್ ಗ್ರೇಸ್ ಫಾರ್ ಬ್ರಿಂಗಿಂಗ್ ಮೈ ಪ್ರೆಸೆನ್ಸ್ ಇಯರ್ ಇನ್ ದಿಸ್ ಸ್ಟೇಟ್. ಈ ಹೊತ್ತಿನಲ್ಲಿ, ಈ ರಾತ್ರಿನಲ್ಲಿ ಈ ಥರ ಬರೋದಕ್ಕೆ ನನಗೆ ದಯಮಾಡಿ ಕ್ಷಮಿಸಿ ಮಹಾರಾಜರೇ. ಐ ಹ್ಯಾವ್ ಕಮ್ ರನ್ನಿಂಗ್, ಬ್ಯಾಟ್ಲಿಂಗ್ ವಿತ್ ರೋರಿಂಗ್ ವಿಂಡ್ ಆ್ಯಂಡ್ ಥ್ರೂ ಸ್ಲಶ್ ಆ್ಯಂಡ್ ರೇಜಿಂಗ್ ಟಾರೆಂಟ್ಸ್. ನಾನು ಇಲ್ಲಿ ಬಂದು ಬಿರುಗಾಳಿ, ನಾನು ಬರಬೇಕಾದ್ರೆ ಜೋರು ಬಿರುಗಾಳಿ, ಪಟ್ಟ 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 ಮಳೆ ಬೀಳ್ತಾ ಇತ್ತು, ಆದರೂ ಓಡಿ ಓಡಿ ಬಂದೆ ನಾನು ಯುವರ್ ಮೆಜೆಸ್ಟಿ. ಐ ಆಮ್ ಟ್ರೆಂಬ್ಲಿಂಗ್ ವಿತ್ ದ ಮೆಸೇಜ್ ವಿತ್ ಇನ್ ಮೀ, ಸಿ ನೋ ದ ವರ್ಡ್ ಐ ಆಮ್ ಟ್ರೆಂಬ್ಲಿಂಗ್. ಟ್ರೆಂಬ್ಲಿಂಗ್ ಅಂದರೆ ನಡುಕ್ತಾ ಇದ್ದೀನಿ, ಮಳೆ ಗಾಳಿ ಚಳಿಗೆ ನಡುಕ್ತಾ ಇಲ್ಲ ಮಾರ. ಅದು ಯಾವತ್ತೂ ಅವನು ಅನುಭವಿಸ್ತಾ ಇರೋದೆ ಮಳೆ ಗಾಳಿ ಚಳಿಯನ್ನು, ಅದಕ್ಕೆ ನಡುಕ್ತಾನೆ ಅವನು? ನೆವರ್. ಮಾರ ನಡುಕ್ತಾ ಇರೋದೇನಕ್ಕೆ? ಐ ಆಮ್ ಟ್ರೆಂಬ್ಲಿಂಗ್ ವಿತ್ ದ ಮೆಸೇಜ್ ವಿತ್ ಇನ್ ಮೀ, ನನ್ನಲ್ಲಿರೋ ಒಂದು ಸುದ್ದಿಗೋಸ್ಕರ ನಾನು ನಡುಕ್ತಾ ಇದ್ದೀನಿ ಸುದ್ದಿಯಿಂದ. ನಾನು ಹೇಳಿಬಿಡ್ಲಾ ಮಹಾರಾಜರ ಸುದ್ದಿ ಹೇಳಲ್ಲ ಏನು ಅಂತ? ಎಸ್ ಹೇಳು. ಮೈ ಲಾರ್ಡ್, ಇಟ್ ಈಸ್ ಅಬೌಟ್ ದ ಲೇಕ್, ಇಟ್ಸ್ ಅಬೌಟ್ ದ ಲೇಕ್. ಐ ಫೀಲ್ ಫೇನ್ ಟು ಮೆನ್ಷನ್ ಇಟ್. ನನಗೆ ಹೇಳಿದ್ರೆ ತಲೆ ಸುತ್ತ ಬರ್ತಾ ಇದೆ ಮಹಾರಾಜರ, ಬಿದ್ದುಬಿಡೋಣ ಅಂತ. ಹೇಳಪ್ಪ, ಟೆಲ್ ಮಿ ವಾಟ್ ಹ್ಯಾಸ್ ಹ್ಯಾಪನ್, ಟೆಲ್ ಮಿ ಫಸ್ಟ್. ರಾಜನಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಇಟ್ ಇಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌನ್ಸ್, ಇಟ್ಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌನ್ಸ್. ಅದರ ಕಟ್ಟೆ ಹೊಡೆಯುವ ಹಂತದಲ್ಲಿದೆ, ಲೇಕ್ಗೆ ಸುತ್ತ
ಸುತ್ತ ಒಂದು ಕಟ್ಟೆ ಕಟ್ಟಿದಾರಲ್ಲ, ಕೆರೆಗೆಲ್ಲ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಅಣೆಕಟ್ಟೆ ಕಟ್ತಿದಾರಲ್ಲ ಡ್ಯಾಮ್ ಥರ. ಈಗ ಡ್ಯಾಮ್ ಹೊಡೆದೋಗ್ಬಿಟ್ರೆ ಏನೆಲ್ಲ ಪ್ರವಾಹಗಳಾಗ್ತದೆ, ಓಕೆ, ಎಷ್ಟೆಲ್ಲ ನಾಶ ಆಗ್ತದೆ. ಓ, ಇಟ್ಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌಂಡ್ಸ್. ಹೊಡೆದೋಗೋ ಹಂತದಲ್ಲಿದೆ ಮಹಾರಾಜರೇ. ಮಾರ, ಆರ್ ಯು ಮ್ಯಾಡ್? ಯು ಸಿ ನೌ, ಒನ್ಸ್ ಅಗೇನ್ ಮ್ಯಾಡ್ ಕಮ್ಸ್, ದ ವರ್ಡ್ ಮ್ಯಾಡ್ ಕಮ್ಸ್. ಏನು ಹುಚ್ಚಿಡ್ತಿದೆ ನಿನಗೆ? ಆರ್ ಯು ಶ್ಯೂರ್ ಯುವರ್ ಮೈಂಡ್ ಈಸ್ ಯುವರ್ ಓನ್? ನಿನ್ನ ಮನಸ್ಸು ನಿನ್ನ ಸ್ಥಿಮಿತದಲ್ಲಿ ಇದೆಯಾ? ನೋಡು ಕರೆಕ್ಟಾಗಿ, ಕೇಳು ಕರೆಕ್ಟಾಗಿ, ಹೇಳು, ಆರ್ ಯು ಮ್ಯಾಡ್ ಅಂದ. ಓಕೆ, ಯಾಕೆ ರಾಜ ಮತ್ತೆ ಆ ವರ್ಡ್ನ ತೊಗೊಂಡಿದ್ದು ಮ್ಯಾಡ್ ಅಂತ? ಬಿಕಾಸ್ ಇಟ್ ಈಸ್ ಇನ್ ಮಿಸ್ ಮೈಂಡ್. ಯಾರೋ ಹೇಳಿಬಿಟ್ಟಿದ್ರಲ್ಲ ನನ್ನ ಹುಚ್ಚ ಅಂತ ಕರೀತಾರೆ ಹಾಗೆ ಹೇಗೆ ಅಂತ. ಸೊ ಅಗೇನ್ ಇಟ್ ಕಮ್ಸ್ ಟು ಈಸ್ ಮೈಂಡ್, ಏ ನಿಜ ಹುಚ್ಚ ಇರ್ಬೋದೇನೋ ಅಂತ. ಯಾರು ಮ್ಯಾಡ್? ಆ್ಯಂಡ್ ವಾಟ್ ಇಸ್ ದ ರಿಯಾಕ್ಷನ್ ಆಫ್ ಕಿಂಗ್ ವೆನ್ ಈ ಸೇಸ್ ಸ್ಮ್ಯಾಶ್ ದ ಲೇಕ್ ಇಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ಸ್ ಬೌಂಡ್ಸ್ ಅಂದರೆ ಏನು ಅರ್ಥ? ರಾಜನಿಗೆ ಏನೆಲ್ಲ ಆಗಿರ್ಬೋದು ಆ ಟೈಮ್ನಲ್ಲಿ ಹೇಳಿ. ಓಕೆ, ತುಂಬ ಭಯ ಆಗಿದೆ ರಾಜನಿಗೆ, ಭಯ ಆಗಿಬಿಟ್ಟಿದೆ. ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಯುವರ್ ಮ್ಯಾಜೆಸ್ಟಿ, ಟಿಲ್ ದಿ ಈವ್ನಿಂಗ್ ದೆರ್ ವಾಸ್ ನೋ ಸೈನ್ ಆಫ್ ಕಮಿಂಗ್ ರೈನ್. ಸಂಜೆ ತನಕ ಆರಾಮಾಗಿದ್ವಿ, ಏನೂ ಮಳೆ ಇರಲಿಲ್ಲ. ಇಟ್ ವಾಸ್ ಬ್ಯೂಟಿಫುಲ್ ಬ್ರೈಟ್ ಡೇ, ತುಂಬ ಬಿಸಿಲಿದ್ದಂತಹ ದಿನ. ಅನ್ರಫಲ್ ದ ಲೇಕ್, ಮಿರರ್ಡ್ ದ ಬ್ಲೂ ಸ್ಕೈ ಆನ್ ಇಟ್ಸ್ ಬಾಸಮ್. ಎಷ್ಟು ಚೆನ್ನಾಗಿತ್ತು ನೀಲಿ ಆಕಾಶ ಗೊತ್ತಾ? ಆ ಲೇಕ್ನಲ್ಲಿ ನೀಲಿ ಆಕಾಶದ ರಿಫ್ಲೆಕ್ಷನ್ ಎಲ್ಲ ಇತ್ತು. ಓಕೆ, ಬಟ್ ಅಟ್ ಡಸ್ಕ್, ಆದರೆ ಮುಸ್ಸಂಜೆ, ಡಸ್ಕ್ ಅಂದರೆ ಮುಸ್ಸಂಜೆ, ಡಾನ್ ಅಂದರೆ ಡಿ ಎ ಡಬ್ಲ್ಯೂ ಎನ್ ಮುಂಜಾನೆ, ದ ಸ್ಕೈ ಡಾರ್ಕ್ ಅಂಡ್ ಸ್ಲೋ ಆಗಿ ಇಡೀ ಕತ್ತಲಾಗ್ಬಿಡ್ತು. ಐ ಕಾಲ್ ಮೈ ಸನ್ ಇನ್ ಅಂಡ್ ಶಟ್ ದ ಡೋರ್ ಆಫ್ ಮೈ ಹಾರ್ಟ್. ನನ್ನ ಮಗ ಗಂಗನ್ ಕರೆದೆ, ಬರೋ ಬರೋ ಮಳೆ ಬರ್ತಾ ಇದೆ. ಆ್ಯಂಡ್ ಈ ಕೇಮ್ ಇನ್ ದನ್ ಐ ಶಟ್ ದ ಡೋ, ರೈನ್ ಡ್ರಾಪ್ಸ್ ಬ್ಯಾಟರ್ಡ್ ಮೈ ರೂಪ್, ಪಟ 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 ಮಳೆ ಶುರು ಆಗಿಬಿಡ್ತು. ಆ್ಯಂಡ್ ಅಟ್ ಮಿಡ್ ನೈಟ್ ದ ವಿಂಡ್ ರಾಕ್ಡ್ ಮೈ ಹಾರ್ಟ್. ಮಿಡ್ ನೈಟಲ್ಲಿ ನನ್ನ ಮಗ ಮಲಗಿದಾನೆ, ಅಷ್ಟು ಗಾಳಿ ಅಂದರೆ ಇಡೀ ನನ್ನ ಗುಡಿಸಲೆಲ್ಲ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತೂಗಾಡೋ ಸ್ಥಿತಿಲಿ ಬಂದುಬಿಡ್ತು. ಐ ಗಾಟ್ ಅಪ್ ಆ್ಯಂಡ್ ವೆಂಟ್ ಔಟ್, ಮೈ ಹಾರ್ಟ್ ವಾಸ್ ಡಿಸ್ಟರ್ಬ್ಡ್. ಆಚೆ ಬಂದು ನೋಡ್ತಾನೆ, ಮೈ ಹಾರ್ಟ್ ವಾಸ್ ಡಿಸ್ಟರ್ಬ್ಡ್, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಭಯ ಶುರುವಾಯಿತು, ನಡುಕ ಶುರುವಾಯಿತು. ಏನದು, ಏನಾಯಿತು, ಹೇಳು ಹೇಳು, ರಾಜ ಹೇಳ್ತಿದ್ದಾನೆ, ಏನು ವಿಷಯ ಹೇಳು ಫಸ್ಟು. ಯುವರ್ ಮೆಜೆಸ್ಟಿ ವಿಲ್ ನೋ ಇಟ್ ಪ್ರೆಸೆಂಟ್ಲಿ. ಐ ರೋಸ್ ಫ್ರಮ್ ಎ ಬೆಡ್ ಆ್ಯಂಡ್ ವೆಂಟ್ ಔಟ್. ಹಾ, ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಮೋರ್ ಟೆರ್ರಿಬಲ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಅಷ್ಟು ಭಯಂಕರವಾದ ದೃಶ್ಯನ ನಾನು ನೋಡೇ ಇರಲಿಲ್ಲ. ಮೈ ಲಾರ್ಡ್, ವೇದ ವಾಸ್ ಥಂಡರಿಂಗ್, ವೇದ ನದಿ ತುಂಬಿ ಹರಿತಾ ಇತ್ತು, ಅಷ್ಟು ಜೋರು ಶಬ್ದ. ಫ್ರಮ್ ದ ಮೌಂಟೇನ್ ನೀರು ದಡ ದಡ ಬೀಳ್ತಾ ಇತ್ತು. ಆ್ಯಂಡ್ ಆ ದ ವಿಂಡ್ ಶುಕ್ ದ ಅರ್ತ್, ಎಂಥ ಗಾಳಿ ಬೀಸ್ತಿತ್ತು ಅಂದರೆ ಇಡೀ ಭೂಮಿನೇ ಅಲುಗಾಡು ಅಷ್ಟು ಗಾಳಿ. ಐ ವೆಂಟ್ ದ ಎಡ್ಜ್ ಆಫ್ ದ ವಾಟರ್, ನೀರಿನ ತುದಿ ಹತ್ರ ಹೋದೆ ನಾನು ಲೇಕಲ್ಲಿ. ದ ವೇವ್ಸ್ ರೋಸ್ ಟು ಎ ಮ್ಯಾನ್ಸ್ ಹೈಟ್ ಆ್ಯಂಡ್ ಹ್ಯಾಮರ್ಡ್ ಅಟ್ ದ ಬ್ಯಾಂಕ್. ಯು ಸೀನ್ ತ್ರೀನಲ್ಲಿ ನಾವು ಕೆರೆ ನೋಡಿದ್ವಲ್ಲ, ಸೀನ್ ತ್ರೀನಲ್ಲಿ ಕೆರೆಯ ಡಿಸ್ಕ್ರಿಪ್ಷನ್ ನೋಡುವಾಗ ವೇವ್ಲೆಟ್ಸ್ ಅಂದ್ವಿ. ಇಲ್ಲಿ ಏನಾಗಿದೆ, ವೇವ್ಸ್ ರೈಸಿಂಗ್ ಟು ದ ಮ್ಯಾನ್ಸ್ ಹೈಟ್ಸ್, ಕ್ರೂರವಾಗಿದೆ ದೃಶ್ಯ. ಒಬ್ಬ ಮನುಷ್ಯ ಅಂದರೆ 6-7 feet ಎತ್ತರದಷ್ಟು ಅಲೆಗಳು ಮೇಲೆ ಬರ್ತಾಯಿತ್ತು ಆ ಗಾಳಿಗೆ ಮಳೆಗೆ. ದ ವಾಟರ್ ಲೆವೆಲ್ ವಾಸ್ ಜಸ್ಟ್ ಏರ್ಸ್ ಬ್ರೆತ್ ಬಿಲೋ ದ ಶೋರ್. ಆ ಒಂದು ದಡದಿಂದ ಒಂದು ಕೂದಲಿನೆಳೆ ಅಷ್ಟೇ ಇರೋದು ನೀರು. ಇನ್ನೇನು ಬಂದುಬಿಡ್ತು, ಎನಿ ಮೂಮೆಂಟ್ ಇಟ್ ಹ್ಯಾವ್ ಹೀವ್ ಅಂಡ್ ಫ್ಲೋವರ್, ಯಾವ ಮೂಮೆಂಟಲ್ಲಿ ಅದರದ್ದು ತುಂಬಿ ಹರಿದ್ಬಿಡ್ಬೋದು. ಮಾರ, ಏನೇನು ಹೇಳ್ತಾ ಇರೋದು, ಅಷ್ಟೊಂದು ನೀರು ಬಂದರೆ ವಾಟ್ ವಿಲ್ ಹ್ಯಾಪನ್ ಟು ಅಸ್? ಕಿಂಗ್ ಕೇಳ್ತಾನೆ, ಏನಾಗುತ್ತೆ ಅಷ್ಟೊಂದು ನೀರು ಬಂದರೆ ಏನಾಗ್ಬೋದು, ರೈಟ್? ಅದಕ್ಕೆ ನಾನು ಐ ಫೆಲ್ ಡೌನ್ ಆ್ಯಂಡ್ ಪ್ರೇಡ್ ದ ಗಾಡೆಸ್. ದ ಗಾಡೆಸ್ ಸ್ಟುಡ್ ಬಿಫೋರ್ ಮೀ. ನಾನು ಪ್ರೇ ಮಾಡಿದ ತಕ್ಷಣ ದೇವತೆ ಬಂದೇ ಬಿಟ್ಲು ಅಲ್ಲಿ. ಹರ್ ಡ್ರೆಸ್ಸಸ್ ವರ್ ವೈಲ್ಡ್, ನೋಡೀಗ ಇನ್ ದ ಬಿಗಿನಿಂಗ್ ಹರ್ ಡ್ರೆಸ್ಸಸ್ ವರ್ ಫ್ಲೈಯಿಂಗ್ ಇನ್ ದ ಏರ್, ಈಗ ವೈಲ್ಡ್. ಹರ್ ಐಸ್ ಗ್ಲೀಮ್ಡ್ ವಿತ್ ಎ ಸ್ಟ್ರೇಂಜ್ ಲೈಟ್, ಕಣ್ಣಲ್ಲಿ ಏನೋ ಒಂಥರ ಲೈಟ್ ಬರ್ತಾ ಇತ್ತು. ಶಿ ಕ್ಯಾರಿಡ್ ಎ ಸ್ವೋರ್ಡ್ ಇನ್ ಅವರ್ ಹ್ಯಾಂಡ್ ಆ್ಯಂಡ್ ಶಿ ಹ್ಯಾಡ್ ಸ್ಪ್ಲ್ಯಾಶ್ಡ್ ಹರ್ ಫೋರ್ ಹ್ಯಾಟ್. ಕೈಯಲ್ಲಿ ಖಡ್ಗ ಇತ್ತು. ಖಡ್ಗ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ್ಯಾಟ್ ಸ್ವೋರ್ಡ್? ಅದಿದ್ದರೆ ಏನು ಅರ್ಥ? ದಟ್ ಮೀನ್ಸ್ ವಾರ್, ದಟ್ ಈಸ್ ಕ್ರುಯಾಲಿಟಿ, ದಟ್ ಈಸ್ ಏನೋ ಆ್ಯಂಗ್ರಿ ಅಂದರೆ ದೇವತೆ ಕೋಪ ಮಾಡ್ಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ. ವಿತ್ ಅವಳ ಕಣ್ಣಲ್ಲಿ ಕುಂಕುಮ ಇದೆಯಲ್ಲ, ಅದು ಮೊದಲೇನಿತ್ತು ರೂಬಿ. ಇನ್ ದ ಬಿಗಿನಿಂಗ್ ಡ್ರೀಮಲ್ಲಿ
ರೂಬಿ ಇತ್ತು, ಹೊಳಿತಾ ಇತ್ತು, ಸುಂದರವಾಗಿತ್ತು ಅಂತ ಹೇಳ್ತಾನೆ. ಈಗ ಇಡೀ ಹಣೆ ತುಂಬ ಎಲ್ಲ ಕುಂಕುಮ ಹಿಂಗೆಲ್ಲ ಅಳಿಸೋಗ್ಬಿಟ್ಟಿದೆ. ರೌದ್ರಾವತಾರ, ಕಾಳಿಯ ರೌದ್ರಾವತಾರ ದೇವತೆದು. ಐ ಕವರ್ಡ್ ಅಟ್ ಸೈಟ್ ಆಫ್ ಅರ್, ಆ ದೇವತೆ ನೋಡಿದ ತಕ್ಷಣ ನೋಡೋಕ್ಕಾಗಲಿಲ್ಲ, ನಾನು ಹೀಗೆ ಮುಚ್ಕೊಬಿಟ್ಟೆ. ಓಕೆ, ಗೆಟ್ ಅಪ್ ಅಂಡ್ ಹಿಯರ್ ಮೀ ಇಂಟೆಂಟ್ಲಿ ಶಿ ಸೆಡ್. ಎದ್ದೇಳು ಎದ್ದೇಳು ಮಾರ, ನಾನು ಹೇಳೋದನ್ನ ಕೇಳು. ಐ ಆಮ್ ದ ಗಾಡೆಸ್ ಆಫ್ ದ ಲೇಕ್. ನಾನು ಮೊದಲೇ ಒಂದು ಕ್ವಶನ್ ಕೇಳಿದೆ ನಿಮಗೆ, ಓಕೆ ಲೇಕ್ ಯಾರ್ದು ಅಂತ. ಸೊ ಐ ಆಮ್ ದ ಗಾಡೆಸ್ ಆಫ್ ದ ಲೇಕ್, ಐ ಆಮ್ ದ ಗಾಡೆಸ್ ಆಫ್ ದ ಲೇಕ್ ಅಂಡ್ ದಟ್ ರಿವರ್ ವೇದ ಈಸ್ ಮೈ ಪ್ಲೇ ಥಿಂಗ್. ಆ ನದಿ ಇದೆಯಲ್ಲ ಅದು ನಾನು ಆಟ ಆಡೋ ಅಂಥದ್ದು. ಕ್ಲಿಯರ್ ಔಟ್ ಆಫ್ ಯುವರ್ ಹಟ್ ಒನ್ಸ್. ಏ ನಿನ್ನ ಗುಡ್ಸೆಲ್ಲ ಎತ್ಕೊಂಡು ಹೋಗಿಲ್ಲಿಂದ, ಯಾರು ಇರಬೇಡಿ ಈಗ. ಮದರ್ ಸೇವ್ ಮೀ, ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಅಮ್ಮ ಕಾಪಾಡು. ಏನಮ್ಮ ಯಾಕಮ್ಮ ಈಗ ರೌದ್ರಾವತಾರ, ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ, ಕಾಪಾಡು, ಇದು ಸರಿನಾ. ಮಾರ ಪ್ರೇಯರ್ ಮಾಡ್ತಾ ಇದ್ದಾನೆ ಆದರೆ ಕಾಳಿ ಬಿಡ್ತಾ ಇಲ್ಲ ದೇವತೆ. ಐ ಆಮ್ ಗೋಯಿಂಗ್ ಟು ಕಿಕ್ ಅವೇ ದ ಮಿಸರಬಲ್ ಸ್ಟೋನ್ಸ್ ಯು ಹ್ಯಾವ್ ಪೈಲ್ಡ್ ಅಪ್ ಟು ಇಂಪ್ರಿಸನ್ ದ ವಾಟರ್ಸ್ ಆಫ್ ಮೈ ವೇದ. ಏನೋ ನೀನು ನನ್ನ ನದಿ ವೇದ ಹರಿಯೋದನ್ನ ಬಿಟ್ಟು ಇಲ್ಲಿ ಕಲ್ಲುಗಳನ್ನೆಲ್ಲ ಹಾಕಿ ಬಂಡ್ ಮಾಡಿದ್ದೀಯಾ, ಯಾಕೋ. ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಟ್ಯಾಂಕ್, ಈ ಕೆರೆನ ಈಗ ನಾಶ ಮಾಡ್ತೀನಿ ನಾನು. ಯು ಸಿ ದ ಗಾಡೆಸ್ ಬಿಕಮ್ಸ್ ಹ್ಯಾಂಗ್ರಿ. ಐ ಡೋಂಟ್ ನೋ ವೈ ಗಾಡೆಸ್ ಬಿಕಮ್ ಹ್ಯಾಂಗ್ರಿ ನಾವು. ಐ ಡೋಂಟ್ ನೋ, ಮೋಸ್ಟ್ಲಿ ಬಿಗಿನಿಂಗಲ್ಲಿ ಗಾಡೆಸ್ಸೇ ಬಂತು, ಅಣೆಕಟ್ಟು ಕಟ್ಟು, ಇದಕ್ಕೆ ಕಟ್ಟು, ಟ್ಯಾಂಕ್ ಮಾಡು, ನೀರೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಯಿತು. ಮತ್ತೆ ಈಗ ಬಂದು ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಗಾಡೆಸ್. ಹಾಂ, ಇಟ್ಸ್ ಕ್ರೇಜಿ ರೈಟ್. ವಿ ಡೋಂಟ್ ನೋ ದ ಆನ್ಸರ್ ಇನ್ ದಿಸ್ ಟೆಕ್ಸ್ಟ್ ದಟ್ ವೈ ದ ಗಾಡೆಸ್ ಬಿಕಮ್ ಸೋ ಆ್ಯಂಗ್ರಿ. ಏನೋ ವಿ ಡೋಂಟ್ ನೋ ದ ಆನ್ಸರ್. ಮದರ್ ವಿ ಪುಟ್ ಇಟ್ ಅಪ್ ಅಟ್ ಯುವರ್ ಕಮಾಂಡ್. ಮಾರ ಅದನ್ನೇ ಹೇಳ್ತಾನೆ, ಅಮ್ಮ ತಾಯಿ ನೀನು ಮೊದಲು ಬಂದಿದ್ದು, ನೀನು ತಾನೇ ಹೇಳಿದ್ದು ಟ್ಯಾಂಕ್ ಕಟ್ಟು ಹಾಗೆ ಹೀಗೆ ಅಂತ, ಅದಕ್ಕೆ ತಾನೇ ಕಟ್ಸಿದ್ದು. ಎಸ್ ಆ್ಯಂಡ್ ನೌ ಐ ವಾಂಟ್ ಟು ಡಿಸ್ಟ್ರಾಯ್. ಹೌದಪ್ಪ, ನಾನು ಅವತ್ತು ಹಂಗೆ ಹೇಳಿದೆ, ಇವತ್ತು ನಾನು ಹೊಡೆದಾಕ್ಬೇಕಂತ, ನಾನು ನಾಶ ಮಾಡಬೇಕಂತ ಅಂತಿದ್ದೀನಿ ಅಷ್ಟೇ. ಓಕೆ, ಆ್ಯಂಡ್ ಹೂ ವಿಲ್ ಟೀಚ್ ಅ ಲೆಸನ್ ಟು ದಿಸ್ ಗಾಡೆಸ್. ಓಕೆ, ಇಟ್ಸ್ ಮೈ ಮೂಡ್ ನೌ. ಎಸ್, ದ ಆನ್ಸರ್ ವಿ ಗಾಟ್. ಮೂಡ್ ದೇವತೆಗೆ ಒಂದು ಮೂಡ್ ಅಷ್ಟೇ, ಅವತ್ತೊಂದು ಮೂಡ್ ಇತ್ತು ಕಟ್ಟು ಅಂತ, ಇವಾಗ ಬಂದೆ ನಾಶ ಮಾಡ್ತೀನಿ ಅಂತ. ದಟ್ಸ್ ಆಲ್. ದಟ್ ಮೀನ್ಸ್ ವಿ ಆರ್ ಸಿ ವಾಟ್ ದ ರೈಟರ್ ಈಸ್ ಸೇಯಿಂಗ್, ದಟ್ ವಿ ದ ಪೀಪಲ್ ಆರ್ ದ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗಾಡ್ ಅಷ್ಟೇ. ಓಕೆ, ಆ ದೇವರಲ್ಲ ಬೆಳೆದಾನೆ, ನಾವು ಇಲ್ಲಿ ಗೊಂಬೆಗಳು ಅಷ್ಟೇ. ನಾವು ಗೊಂಬೆಗಳ ಥರ ದೇವರು ಸೂತ್ರಧಾರ ಹಿಡ್ಕೊಂಡು ಹೀಗೆ 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 ಗೊತ್ತಲ್ಲ, ನಾವು ಗೊಂಬೆ ಆಟ ನೋಡಿದ್ದೀರಲ್ಲ, ದೇವರು ಹೀಗೆ ಇಟ್ಕೊಂಡು ಆಟ ಆಡಿಸ್ತಾ ಇರ್ತಾನೆ, ನಾವು ಹೀಗೆ ಆಟ ಆಡ್ತಾ ಇದ್ದೀವಿ. ದಟ್ ಮೀನ್ಸ್ ದ ಅಲ್ಟಿಮೇಟ್ ಡಿಸಿಷನ್ ಈಸ್ ಗಾಡ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ. ದ ನೇಚರ್, ದ ನೇಚರ್, ದ ಗಾಡ್ ಇಸ್ ಈ ಸಿಂಬಾಲಿಕ್ ಆಫ್ ನೇಚರ್ ಅಷ್ಟೇ. ಓಕೆ, ದ ನೇಚರ್ ಇಟ್ ಸೆಲ್ಫ್ ಸೇಸ್, ನೋಡಪ್ಪ ಇಷ್ಟೊಂದು ನೀರೆಲ್ಲ ವೇಸ್ಟ್ ಆಗ್ತಾ ಇದೆ, ನೀವೇನಾದರೂ ಮಾಡಿ ಅಂತ ಹೇಳ್ತು. ಮತ್ತೆ ಅದೇ ನೇಚರ್ ಹೇಳ್ತು, ನಾನು ತುಂಬ ಜೋರು ಮಳೆ ತಂದಿದ್ದೀನಿ ಅಂತಲೂ ಹೇಳಿದೆ. ಐ ಕ್ರಿಯೇಟೆಡ್ ಇಟ್ ಆ್ಯಂಡ್ ಐ ವಾಂಟೆಡ್ ಇಟ್ ಆ್ಯಂಡ್ ಐ ವಿಲ್ ಸ್ಪ್ಲಾಶ್ ಅವೇ ಇಟ್ಸ್ ವಾಟರ್ಸ್ ವೆನ್ ಐ ಲೈಕ್. ನಾನೇ ಅಪ್ಪ ಇದನ್ನ ಟ್ಯಾಂಕ್ನ ಮಾಡು ಅಂತ ಹೇಳಿದೆ, ನೀರು ಇದು ಮಾಡಿದೆ, ಈಗ ನಾನೇ ಇದರಲ್ಲಿ ಅದನ್ನು ಹೊಡೆದಾಕ್ತೀನಿ, ನಾನು ಹೆಂಗೆ ಬೇಕಾದ್ರೆ ಆಟ ಆಡ್ತೀನಿ, ನನ್ನ ಇಷ್ಟ. ಹೂ ಆರ್ ಯು ಟು ಸ್ಟಾಪ್ ಮೀ, ಗಾಡೆಸ್ ಹೇಳ್ತಾ ಇದೆ, ನೀನು ಯಾರೋ ಸ್ಟಾಪ್ ಮಾಡೋಕ್ಕೆ ನಾನು ಆಟ ಆಡೋದನ್ನು. ಈ ಕತೆನ ಇಷ್ಟು ಏನಾಯಿತು ಅಷ್ಟೂ ಒಪ್ಪಿಸ್ಬಿಟ್ಟ ಮಾರ ರಾಜನಿಗೆ. ಸ್ವಾಮಿ ಹೀಗಾಯ್ತು ನೋಡಿ, ನನಗೆ ನೋಡ್ಲಿಕ್ಕಾಗ್ತಿಲ್ಲ ಆ ಒಂದು ಕೋಪ ರೌದ್ರಾವತಾರವನ್ನು ದೇವತೆದು. ಐ ಕಾಂಟ್ ಸಿ. ಮಾರ ಮಾರ ಆರ್ ಇ ಸ್ಪೀಕಿಂಗ್ ದ ಟ್ರೂತ್, ಮಾರ ನಿಜ ಹೇಳ್ತಾ ಇದೆಯಾ ನೀನು? ನೌ ಹೂ ಈಸ್ ಟ್ರಂಬ್ಲಿಂಗ್ ವಿತ್ ದಿಸ್ ಮೆಸೇಜ್? ದ ಕಿಂಗ್ ಇಸ್ ಟ್ರಂಬ್ಲಿಂಗ್. ಅರ್ಲಿಯರ್ ಮಾರ ವಾಸ್ ಟ್ರಂಬ್ಲಿಂಗ್, ನೌ ಕಿಂಗ್ ಇಸ್ ಟ್ರಂಬ್ಲಿಂಗ್. ಯುವರ್ ಮೆಜೆಸ್ಟಿ, ನನ್ನ ನಂಬಿ, ಮೇ ಮೈ ಸನ್ ಆ್ಯಂಡ್ ವೈಫ್ ಪರಿಶ್ ಇಫ್ ದರ್ ಇಸ್ ಅ ವರ್ಡ್ ಆಫ್ ಅನ್ಟ್ರೂತ್ ಇನ್ ವಾಟ್ ಐ ಆಮ್ ಸೇಯಿಂಗ್. ನೋಡಿ, ಮಾರನ ಒಂದು ನಂಬಿಸ್ಲಿಕ್ಕೆ ನಾವೇನು ಹೇಳ್ತೀವಿ, ನಾವೇನಾದರೂ ಹೇಳಿದಾಗ ಬೇರೆಯವ್ರು ನಂಬೋದೇ ಇಲ್ಲ. ಏ ನನ್ನ ಅಣೆ ಕಣೋ, ದೇವ್ರ ಅಣೆ ಕಣೋ, ಬಾಬಾ ಅಣೆ ಕಣೋ, ಆ ದೇವರಣೆ, ಈ ದೇವರಣೆ, ಗಣಪತಿ ಅಣೆ, ದಿಸ್ ನಾವು ದೇವ್ರ ಮೇಲೆ ಆಣೆ ಹಾಕ್ಬಿಡ್ತೀವಿ ಅಲ್ವಾ, ಅಪ್ಪನ ಆಣೆ ಅಮ್ಮನ ಆಣೆ ಅಂತ. ವೈ ವಿ ಡೂ ಲೈಕ್ ದಿಸ್? ವಿ ಟೇಕ್ ಓತ್ ಆನ್ ಸಮ್ ಒನ್ ಆರ್ ಸಮ್ ಗಾಡ್ ಬಿಕಾಸ್ ಟು ಮೇಕ್ ದೆಮ್ ಟು ಬಿಲೀವ್. ನಿಜ ಅಂತ ಅವ್ರು ಒಪ್ಪಿಸಲಿಲ್ಲ ಅಂದರೆ ಒಪ್ಪಿಸ್ಲೇಬೇಕಲ್ಲ. ಅರ್ಲಿಯರ್ ಟು ಮೇಕ್ ದ ಕಿಂಗ್ ಟು ಬಿಲೀವ್ ಇಸ್ ಡ್ರೀಮ್ ವಾಟ್ ಮಾರ ಸೆಡ್ ಇನ್ ವಾಟ್ ಮಾರ ಸೆಡ್ ಹಿ ಸೆಡ್ ಸ್ವಾಮಿ ನನ್ನ ಕನಸನ್ನು ಕೇಳಿಬಿಡಿ ಆ್ಯಂಡ್ ಇಫ್ ಯು ಆ್ಯಂಡ್ ಆಫ್ಟರ್ ದ್ಯಾಟ್ ಆಫ್ಟರ್ ಲಿಸನ್ ಟು ಇಸ್ ಮೈ ಡ್ರೀಮ್ ಆ್ಯಂಡ್ ಯು ಕ್ಯಾನ್ ಮೇಕ್ ಮೀ ಟ್ರಾಂಪಲ್ ಅಂಡರ್ ದ ಫೀಟ್ ಆಫ್ ಯುವರ್ ಎಲಿಫೆಂಟ್. ನಿಮ್ಮ ಆನೆಯಿಂದ ತುಳಿಸ್ಬಿಡಿ ನನಗೆ ಅಂದ ಅಲ್ವಾ.
ಈಗ ಏನು ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಸುಳ್ಳು ಹೇಳಿದ್ರೆ, ನಾನು ನಿಜ ಹೇಳ್ತಿಲ್ಲ ಅಂದರೆ, ನಾನು ನನ್ನ ಮಗ ನನ್ನ ಹೆಂಡತಿ ಎಲ್ಲ ನಾಶ ಆಗಿಬಿಡ್ಲೇಬೇಕಿದ್ರೆ ಅಂತಿದ್ದಾನೆ. ಸೊ ಹಳ್ಳಿಯವರು ಏನು ಹೇಳ್ತಾರಲ್ವ, ಹೆಂಡತಿ ಮೇಲೆ ಆಣೆ ಹಾಕ್ದ, ಮಗನ ಮೇಲೆ ಆಣೆ ಹಾಕ್ದ, ನನ್ನ ನಂಬಿ ಸ್ವಾಮಿ ನಿಜ ಹೇಳ್ತಾರದು. ನಾನು ಅಲ್ಲಿ ಬಂದು ದೇವತೆ ಕೂತಿದ್ದಾಳೆ ಟ್ಯಾಂಕ್ನ ಹೊಡಿಲಿಕ್ಕೆ. ಓ ಸರಿ, ಮುಂದೇನಾಯಿತು ಹೇಳಪ್ಪ, ಗೋ ಆನ್ ವಿತ್ ಯುವರ್ ಸ್ಟೋರಿ. ಮಾರ ಈಗ ಸ್ಟೋರಿ ಕಂಟಿನ್ಯೂ ಮಾಡ್ತಾನೆ. ಮತ್ತೆ ಏನೋ ನಡೆದಿದೆ ಇಲ್ಲಿ ಮಾರನ ನಡುವೆ ಮತ್ತು ದೇವತೆ ನಡುವೆ. ಐ ಪ್ಲೀಡೆಡ್ ಹರ್, ಅಮ್ಮ ತಾಯಿ ರಿಕ್ವೆಸ್ಟ್ ಮಾಡಿಕೊಂಡೆ, ಪ್ಲೀಡೆಡ್ ಗೋಗರ್ಕೊಂಡೆ. ನೋಡಿ ಅಮ್ಮ ಎಷ್ಟೊಂದು ದೊಡ್ಡದಿದೆ ನೀರು, ನೀರೆಲ್ಲ ಕಡೆಯೂ ಇದೆ. ಯು ಸಿ ದ ಲೆಂತ್ ಆಫ್ ದ ಲೇಕ್, ಆ ಬೆಟ್ಟದ ತನಕನೂ ಇದೆ. ಇದು ಬ್ಯಾಂಕ್ ಹೊಡೆದೋಗ್ಬಿಟ್ರೆ ಹೇಗೆ ಎಲ್ಲ ನಾಶ ಆಗಿಬಿಡ್ತೀವಿ. ಆ್ಯಂಡ್ ಬಟ್ ಆಲ್ ದಟ್ ಶಿ ವುಡ್ ಸೇ ಇಟ್ ವಾಸ್, ವೈ ಡು ಯು ಮೇಕ್ ಮಚ್ ಆಫ್ ಇಟ್, ನೀನು ಯಾಕೆ ಇಷ್ಟು ದೊಡ್ಡ ಕಟ್ಟು, ನಾನು ಹೇಳಿದ್ರು ಟ್ಯಾಂಕ್ ಕಟ್ಟು ಅಂತ. ನೀನು ನೋಡಿದ್ರೆ ಇಷ್ಟೊಂದು ದೊಡ್ಡದೆಲ್ಲ ಕಟ್ಕೊಂಡು ನೀರನ್ನೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀಯಲ್ಲ ಯಾಕೆ. ಐ ಟೋಲ್ ದಟ್ ಆಲ್ ವಾಟರ್ ವೈಟೆಡ್ ಲೈಕ್ ಎ ಕ್ರೌಚಿಂಗ್ ಟೈಗರ್ ಆ್ಯಂಡ್ ಸ್ಪ್ರಿಂಗ್ ಅಪಾನ್ ದ 100 ವಿಲೇಜಸ್ ಆ್ಯಂಡ್ ಟೌನ್ಸ್ ಆ್ಯಂಡ್ ದ ಕಿಂಗ್ಸ್ ಕ್ಯಾಪಿಟಲ್ ಬಿಯಾಂಡ್ ಇಫ್ ದ ಬ್ಯಾಂಕ್ ವಾಸ್ ರಿಮೂವ್ಡ್. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ರೀಡಿಂಗ್ ಪೇಜ್ ನಂಬರ್ 74. ಇಲ್ಲಿ ಏನು ಹೇಳ್ತಾ ಅಂದರೆ, ದ ಲೇಕ್ which is filled with the water is compared to a tiger which is waiting to fall upon its prey. ತುಂಬಿರುವ ಕೆರೆ ಇದೆಯಲ್ಲ ಅದು ಒಂದು ಟೈಗರ್ಗೆ ಹೋಲಿಸಿದರೆ, ಆ ಟೈಗರು ಬೇಟೆ ಆಡಲಿಕ್ಕೋಸ್ಕರ ಈಗ ರೆಡಿಯಾಗಿ ನಿಂತಿರುತ್ತೆ, ಒಂದೇ ಸಲ ಜಂಪ್ ಮಾಡಿ ಹಾರೋದಿಲ್ವ. ಹಾಗೆ ಒಂದ್ಸಲ ನೀರು ಬಿಟ್ಟರೆ ದ ಹೋಲ್ ವಾಟರ್ ಆಫ್ ದ ಲೇಕ್ ಲೈಕ್ ಎ ಡೆಲ್ಯೂಜ್ ಡಿಸ್ಟ್ರಾಯ್ ದ ಹೋಲ್ ದ ವಿಲೇಜಸ್ ಆ್ಯಂಡ್ ಈವನ್ ದ ಪ್ಯಾಲೇಸ್ ಆ್ಯಂಡ್ ದ ಕಿಂಗ್ ಆ್ಯಂಡ್ ಬಿಯಾಂಡ್, ಅದರಿಂದ ಆಚೆ ಕೂಡ. ಅಮ್ಮ ಅದಕ್ಕೆ ಶಾಂತವಾಗಿರು, ಏನೂ ಮಾಡಬೇಡ. ಇಫ್ ದ ಬ್ಯಾಂಕ್ ವಾಸ್ ರಿಮೂವ್ಡ್ ಶಿ ಲಾಫ್ಡ್ ಅಟ್ ಇಟ್ ಆ್ಯಂಡ್ ಫ್ಲರಿಶ್ಡ್ ಅಟ್ ಸ್ವಾರ್ಡ್. ಆ ದೇವತೆ ಕೇಳ್ತಾ ಮಾತನ್ನ, ನಾ ಶೀ ಫ್ಲ್ಯಾಶ್ಡ್ ಅಟ್ಸ್, ಕತ್ತಿನೆಲ್ಲ ಹೀಗೆ ಹೀಗೆ ಮಾಡಿ ಫ್ಲ್ಯಾಶ್ ಮಾಡಿ, ಏ ಇಲ್ಲ ಇಲ್ಲ ಆಗೋದಿಲ್ಲ ಅಂತ ಹೇಳ್ತು. ಐ ಪ್ಲೀಡೆಡ್ ವಿತ್ ಹರ್ ಫಾರ್ ಅವರ್ಸ್ ಟು ಸ್ಪೇರ್ ಅಸ್ ನಾಟ್ ಮಿನಿಟ್ಸ್. ಮಹಾರಾಜರೇ, ಗಂಟೆಗಳ ಕಾಲ ಗೋಗರ್ಕೊಂಡಿದ್ದೀನಿ, ಗಂಟೆಗಳ ಕಾಲ ಪ್ರಾರ್ಥಿಸಿದ್ದೀನಿ, ಆದರೆ ದೇವತೆ ಹೊಪ್ಪಲೇ ಇಲ್ಲ. ಆ್ಯಂಡ್ ಶಿ ಡಸ್ ನಾಟ್ ಶೋ ಎನಿ ಮರ್ಸಿ ಪಿಟಿ ಆನ್ ಅಸ್, ಬಟ್ ಶಿ ವಾಸ್ ನಾಟ್ ಟು ಬಿ ಮೂಡ್. ಅವಳನ್ನು ನಾನು ಏನು ಮಾಡೋಕ್ಕಾಗಲಿಲ್ಲ. ಎ ಮೋಸ್ಟ್ ಟೆರಿಬಲ್ ಆ್ಯಂಡ್ ರೆಕ್ಲೆಸ್ ಮೂಡ್ ಆಫ್ ಡಿಸ್ಟ್ರಕ್ಷನ್. ದೇವತೆ ಏನು ಹೇಳ್ತಾ, ಐ ಹ್ಯಾವ್ ದ ಮೂಡ್ ಟು ಡಿಸ್ಟ್ರಾಯ್ ನೌ, ದಟ್ ಡೇ ಐ ಹ್ಯಾಡ್ ಅ ಮೂಡ್ ಟು ಬಿಲ್ಡ್ ಅ ಟ್ಯಾಂಕ್, ಈಗ ನನಗೆ ಮೂಡ್ ಆಫ್ ಡಿಸ್ಟ್ರಕ್ಷನ್, ಮೂಡ್ ಆಫ್ ಡಿಸ್ಟ್ರಕ್ಷನ್. ಓಕೆ, ಸೀಮ್ಡ್ ಟು ಹ್ಯಾವ್ ಕಮ್ ಅಪ್ ಆನ್ ದ ಗಾಡೆಸ್. ಐ ಫೆಲ್ ಆನ್ ದ ವೆಟ್ ಗ್ರೌಂಡ್ ಪ್ರಸ್ಟ್ರೇಟೆಡ್ ಬಿಫೋರ್ ಹರ್ ಆನ್ ದ ವೆಟ್ ಗ್ರೌಂಡ್. ಸ್ವಾಮಿ ನೋಡಿ, ನನ್ನ ಬಟ್ಟೆ ಎಲ್ಲ ಮಣ್ಣಾಗಿದೆ, ಒದ್ದೆ ಆಗಿದೆ, ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟೆ. ತಾಯಿ ಬಿಟ್ಬಿಡೋ ನಮ್ಮನ್ನು, ಶಾಂತಳಾಗು, ಮೌನಳಾಗು, ಸೇವ್ ಅವರ್ ಲೈಫ್. ಎ ಪೂರ್ ಮೋರ್ಟಲ್ ಲೈಕ್ ಮೀ ಕೆನಾಟ್ ಸ್ಟಾಪ್ ಯು, ಹೋ ಡಿವೈನ್ ಮದರ್ ಬರ್ ಗ್ರ್ಯಾಂಡ್ ಮೇ ದಿಸ್, ಐ ವಿಲ್ ರನ್ ಟು ದ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮ್ ದ ಕಿಂಗ್. ದಿಸ್ ಈಸ್ ದ ಥಿಂಗ್ ಮಾರ ಡಿಡ್. ನೋಡಿ, ಮಾರ ಐ ಆಮ್ ದ ಮಾಸ್ಟರ್ ಆಫ್ ದ ಲೇಕ್ ಅಂದರೂ ಕೂಡ ಅವನು ಹೌ ಅಬಿಡಿಯಂಟ್ ಇಸ್ ಟು ದ ಕಿಂಗ್. ತಾಯಿ ಆಯಿತು, ನನ್ನಂಥ ಸಾಮಾನ್ಯ ಮನುಷ್ಯನ ಮಾತು ಕೇಳೋಕ್ಕಾಗ್ತಿಲ್ಲ, ನೀನು ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಅಮ್ಮ, ನಾನು ರಾಡಿ ಹೋಗಿ ರಾಜನಿಗೆ ವಿಷಯ ತಿಳಿಸ್ಬಿಡ್ತೀನಿ ಆ್ಯಂಡ್ ರಿಟರ್ನ್ ವಾಪಸ್ ಬಂದುಬಿಡ್ತೀನಿ. ಟಿಲ್ ದೆನ್ ಸ್ಟೇ ಯುವರ್ ಹ್ಯಾಂಡ್. ನೀನು ಕತ್ತಿಗೆ ಹಿಡ್ಕೊಂಡಿದ್ಯಾ ಆ ಬ್ಯಾಂಕ್ನ ಹೊಡಿಲಿಕ್ಕೆ, ಬಂಡು ಹೊಡಿಲಿಕ್ಕೆ, ನೀನು ಹಾಗೇ ಇರಬೇಕು, ಹೀಗೆ ಕತ್ತಿನ ಹೀಗೆ ಹಿಡ್ಕೊಂಡು ಹೀಗೆ ಇರಬೇಕು. ಐ ಗೋ ಟು ದ ಕಿಂಗ್, ಇನ್ಫಾರ್ಮ್ ದ ಕಿಂಗ್ ಆ್ಯಂಡ್ ಐ ವಿಲ್ ರಿಟರ್ನ್. ನಾನು ಬರೋ ತನಕನು, ವೆನ್ ಯು ಸೀ ಮೀ ಅಗೇನ್, ನಾನು ಇಲ್ಲಿ ಬಂದು ನನ್ನನ್ನು ನೋಡಿದ ತಕ್ಷಣನೇ ನೀನು ಏನು ಮಾಡಬೇಕು, ಎಸ್ ನೀನು ನಿನ್ನ ಕೆಲಸ ಮುಗಿಸು, ಅಂದರೆ ಬಂಡ್ ಹೊಡೆದಾಕು, ನಾನು ಹೋಗಿ ಬಂದುಬಿಡ್ತೀನಿ. ಎಸ್ ಐ ಗ್ರ್ಯಾಂಡ್ ದಿಸ್, ಆಯ್ತು ಆಯಿತು ನನಗೆ ಹೇಳ್ತೀನಿ. ಐ ವಿಲ್ ವೆಯ್ಟ್ ಅಂಟಿಲ್ ಯು ಹ್ಯಾವ್ ಟೋಲ್ಡ್ ದ ಕಿಂಗ್ ಆ್ಯಂಡ್ ರಿಟರ್ನ್. ಆಯ್ತಪ್ಪ ಮಾರ, ನಾನು ವೆಯ್ಟ್ ಮಾಡ್ತೀನಿ, ಹೀಗೇ ಇರ್ತೀನಿ, ನೀನು ಹೋಗಿ ಇನ್ಫಾರ್ಮ್ ಮಾಡಿ ಬೇಗ ಬರಬೇಕು. ಶಿ ಸೆಡ್ ಆ್ಯಂಡ್ ಇಯರ್ ಐ ಆಮ್ ಯುವರ್ ಮೆಜೆಸ್ಟಿ. ಅದಕ್ಕೆ ಓಡಿ ಓಡಿ ಬಂದೆ ಮಾರ, ಆದರೆ ಇಷ್ಟೇ ನಡೆದಿದ್ದು ನೋಡಿ ಮಾರ ಟೋಲ್ಡ್ ಎವ್ರಿಥಿಂಗ್ ಟು ದ ಕಿಂಗ್. ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಅಂಡರ್ಸ್ಟ್ಯಾಂಡ್ ನಾವ್ ಓಕೆ ವೈ ಮಾರ ಕೇಮ್ ಅಟ್ ಮಿಡ್ ನೈಟ್ ಟು ಮೀಟ್ ದ ಕಿಂಗ್. ದಿಸ್ ಈಸ್ ದ ಸ್ಟೋರಿ ದಟ್ ಹಿ ಮೆಟ್ ದ ಗಾಡೆಸ್. ಏನು ಮಾರ ನೀನು ಹೇಳ್ತಾ ಇರೋದು ನಂಬಲಿಕ್ಕೆ ಆಗ್ತಾ ಇಲ್ವಲ್ಲ, ವಾಟ್ ಶಲ್ ವಿ ಡೂ. ಈಗ ರಾಜನಿಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ.
ದೆನ್ ಈ ಕಾಲ್ ದ ಸೋಲ್ಜರ್ಸ್ ಬನ್ನಿಲ್ಲಿ ಹೋಗಿ ಡ್ರಮ್ ತೊಗೊಂಡು ಊರಲ್ಲೆಲ್ಲ ಸಾರ್ಬಿಡಿ ಇದೇ ನಿಮ್ಮ ಕೊನೆಯ ರಾತ್ರಿ ಎಲ್ಲರೂ ಸಾಯ್ತಾ ಇದ್ದೀವಿ ನಾವು ದಟ್ ಮೀನ್ಸ್ ರಾಜ ಶೋಸ್ ಇಸ್ ಹೆಲ್ಪ್ಲೆಸ್ನೆಸ್ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಓಕೆ ಸೊ ಹಾಗೆ ಇದನ್ನು ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ರಾಜ ಸೇಸ್ ಪ್ರಳಯ ಬಂದುಬಿಟ್ಟಿದೆ ನಾಳೆ ನಾವು ಸನ್ರೈಸ್ನ ನೋಡ್ತಾ ಇಲ್ಲ ನಾಳೆ ನಾವ್ಯಾರು ಕೂಡ ಸೂರ್ಯ ಹುಟ್ಟೋದನ್ನು ನೋಡೋದಿಲ್ಲ ಎಲ್ಲರೂ ಸಾಯ್ತಾ ಇದ್ದೀವಿ ಈ ದಿನ ಅಂತ ರಾಜ ಅನೌನ್ಸ್ ಮಾಡಿಬಿಡಿ ಮಾರ ಬಿಡ್ತಾನೆ ಇಷ್ಟಕ್ಕೆ ರಿಮೆಂಬರ್ ಓಕೆ ಮಾರ ಹೂ ಟೇಕ್ಸ್ ಕೇರ್ ಟಿಲ್ ದಿಸ್ ಟೈಮ್ ಹಿ ಟೇಕ್ಸ್ ಕೇರ್ ಆಫ್ ದ ಹೋಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಹಿ ಡಸ್ ನಾಟ್ ಅಲೋ ಓಕೆ ಟು ಡೈ ದ ಪೀಪಲ್ ಅಲ್ವಾ ಸೊ ಹಿ ವಾಂಟ್ಸ್ ಟು ಬಿಕಮ್ ನೋಡಿ ಏನು ಮಾಡ್ತಾನೆ ಈ ಗಾಟ್ ಅನ್ ಐಡಿಯಾ ಯುವರ್ ಮೆಜೆಸ್ಟಿ ನನಗೊಂದು ಪರ್ಮಿಟ್ ಮಾಡಿ ಏನಪ್ಪ ನನಗೊಂದು ಸಜೆಷನ್ ಇದೆ ಮಹಾರಾಜರೆ ನಾನು ಹೇಳೋದನ್ನ ಕೇಳಿ ಏನು ಹೇಳು ಈಗ ಮಾರ ಹೇಳ್ತಾನೆ ಪೇಜ್ ನಂಬರ್ 75 ದ ಲಾಸ್ಟ್ 3 ಲೈನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಯು ಶುಡ್ ರೀಡ್ ವಿತೌಟ್ ಮಿಸ್ ಪೇಜ್ ನಂಬರ್ 75 ಲಾಸ್ಟ್ 3 ಲೈನ್ಸ್ ದ ಗಾಡೆಸ್ ವಿಲ್ ಕೀಪ್ ಅವರ್ ವರ್ಡ್ ಯಾವತ್ತು ದೇವತೆ ಮಾತಿಗೆ ತಪ್ಪಲ್ಲ ಅವರು ಮಾತನ್ನು ಪಾಲಿಸ್ತಾರೆ ಏನಂತ ಶಿ ಹ್ಯಾಸ್ ಪ್ರಾಮಿಸ್ಡ್ ಮೀ ಟು ವೆಯ್ಟ್ ಟಿಲ್ ಶಿ ಸೀಸ್ ಮೀ ಬ್ಯಾಕ್ ನಾನು ಅಲ್ಲಿ ವಾಪಸ್ಸು ಹೋಗುತ್ತೆ ಅನ್ಕೊಂಡು ಕೂಡ ಹಾಗೇ ಇರ್ತೀನಿ ಅಂತ ಕಾಯ್ಕೊಂಡಿದ್ದಾಳೆ ನಾನು ಅಲ್ಲಿಗೆ ಹೋದ್ಮೇಲೇ ಬಂಡನ ಹೊಡೆಯೋದು ವೆನ್ ಐ ಗೋ ದರ್ ದೆನ್ ಓನ್ಲಿ ಶಿ ಟೇಕ್ಸ್ ಆ್ಯಕ್ಷನ್ ಆಫ್ ಬ್ರೇಕಿಂಗ್ ದ ಬಂಡ್ ಆಫ್ ದ ಲೇಕ್ ಯುವರ್ ಮೆಜೆಸ್ಟಿ ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಮಿ ಟು ರಿಟರ್ನ್ ದೆನ್ ನಾನು ಅಲ್ಲಿ ವಾಪಸ್ ಹೋಗದೇ ಬಾರದು ಆ ಥರ ಏನಾದರೂ ಮಾಡಿ ಅಂತ ಏನು ಮಾಡೋದು ಸೊ ಮೈ ಡಿಯರ್ ಸ್ಟೂಡೆಂಟ್ಸ್ ಕಮ್ ಔಟ್ ವಿತ್ ಯುವರ್ ಐಡಿಯಾಸ್ ನಾವು ಈಗ ಮಾರ ಹ್ಯಾಸ್ ಯೂಸ್ಡ್ ಎ ಟ್ರಿಕ್ ಅಂತಾನ ನಾನು ವಾಪಸ್ ಬರೋದ್ರೊಳಗೆ ಇಲ್ಲಿರೋ ನೀನೇನು ಮಾಡಬೇಡ ಅಂತ ಹೇಳಿ ಈ ಟುಕ್ ದ ಪ್ರಾಮಿಸ್ ಈ ಕಮ್ಸ್ ಟು ಪ್ಯಾಲೇಸ್ ಅಲ್ವಾ ಈಗ ಏನು ಮಾಡ್ಬೋದು ನಾನು ಹೋದ್ರೆ ತಾನೇ ಹೊಡೆಯೋದು ಬೇಡ ನಾನು ಹೋಗೋದೇ ಇಲ್ಲ ದೆನ್ ವಾಟ್ ವುಡ್ ಹ್ಯಾಪನ್ ಓಕೆ ಏನು ಟ್ರಿಕ್ಸ್ ಇದು ಓಕೆ ಸೊ ವಾಟ್ ಈಸ್ ಯುವರ್ ಆನ್ಸರ್ ಮಾರನ್ಗೆ ಒಂದು ಕೆಲಸ ಮಾಡೋಣ ಮಾರನ ಅರಮನೆಯಲ್ಲೇ ಇಟ್ಕೊಬಿಡೋಣ ವಾಪಸ್ ಅವನು ಲೇಕ್ ಹೋಗೋದೇ ಬೇಡ ಇನ್ನು ಲೈಫ್ ಲಾಂಗ್ ಅವಾಗೇನಾಗುತ್ತೆ ಹಾಗೆ ಇರ್ತದೆ ಮತ್ತು ಮಳೆ ಕಡಿಮೆ ಆಗುತ್ತೆ ದೇವತೆ ಹಾಗೆ ಇರುತ್ತೆ ಏನೂ ನಡೆಯೋದಿಲ್ಲ ದಟ್ ಇಸ್ ಅ ರೀಸನ್ ರೈಟ್ ಎಸ್ ಮೇ ಬಿ ಐ ಆಲ್ಸೋ ಕಮ್ ಔಟ್ ವಿತ್ ದಟ್ ಐಡಿಯಾ ಬಟ್ ಹಿಯರ್ ದ ಸ್ಟೋರಿ ರನ್ಸ್ ಇನ್ ಎ ಡಿಫ್ರೆಂಟ್ ವೇ ಕಥೆಯಲ್ಲಿ ಡಿಫ್ರೆಂಟ್ ಆಗಿದೆ ಏನು ಗೊತ್ತಾ ಹೆಂಗೆ ನಿನ್ನನ್ನು ಹೋಗದೆ ಇರೋದು ಹೇಗೆ ಅಂತ ಯುವರ್ ಮೆಜೆಸ್ಟಿ ಸ್ವೋರ್ಡ್ ಇಸ್ ದೇರ್ ನಿಮ್ಮ ಕತ್ತಿಯಲ್ಲಿ ಇದೆಯಲ್ಲ ತೊಗೊಳ್ಳಿ ಮಹಾರಾಜರೇ ತೊಗೊಳ್ಳಿ ಏನು ಮಾರ ನೀನು ಹೇಳ್ತಾ ಇರೋದು ಕತ್ತಿ ತೊಗೊಂಡು ಏನು ಮಾಡಲಿ ನನ್ನನ್ನು ಸಾಯಿಸ್ಬಿಡಿ ಅಂತ ಹೇಳ್ತಾ ಇದ್ದಾನೆ ಮಾರ ವಾಯ್ ಸಾಯಿಸೋ ಬದಲು ಮಾರ ಪ್ಯಾಲೇಸಲ್ಲೇ ಉಳ್ಕೋಬೋದಲ್ವಾ ದಟ್ ಈಸ್ ಮೈ ಕ್ವೆಶನ್ ಟು ಯು ಡಿಯರ್ ಸ್ಟೂಡೆಂಟ್ಸ್ ನೀವು ಹೂ ಅನ್ಬೋದಲ್ವಾ ನೋ ಮಾರ ಕೆನ್ ನಾಟ್ ಸ್ಟೇ ಇನ್ ದ ಪ್ಯಾಲೇಸ್ ಬಿಕಾಸ್ ಈ ಆಲ್ರೆಡಿ ಟೆಲ್ಸ್ ಅವನು ಒಂದು ದಿನನೂ ಲೇಟ್ ನೋಡಿದೆ ಅವನು ಪ್ಯಾಲೇಸಲ್ಲಿ ಉಳ್ಕೊಳಕ್ಕೆ ಆಗುತ್ತಾ ಇಟ್ಸ್ ಐಲಿ ಇಂಪಾಸಿಬಲ್ ಇಟ್ಸ್ ಐಲಿ ಇಂಪಾಸಿಬಲ್ ಹೀ ಲವ್ಸ್ ದಟ್ ಲೇಕ್ ಈಸ್ ಶೋಯಿಂಗ್ ಲಾಟ್ ಆಫ್ ಅಫೆಕ್ಷನ್ ಇಟ್ ಈಸ್ ಇಸ್ ಲೈಫ್ ಬ್ರ್ಯಾತ್ ಲೇಕ್ ಈಸ್ ಇಸ್ ಲೈಫ್ ಬ್ರ್ಯಾತ್ ಓಕೆ ಅವನ ಅದು ಅವನ ಉಸಿರು ಅವನು ನೋಡ್ದೇ ಇಡೀ ಲೇಕನ್ನು ಅವನು ಜೀವಮಾನ ಪರ್ಯಂತ ನೋಡ್ದೇ ಅವನು ಬೇರೆ ಕಡೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವನು ತಡಿಲಿಕ್ಕೆ ಆಗ್ತಾಯಿಲ್ಲ ದಟ್ಸ್ ವೈ ಈಸ್ ಟೆಲ್ಲಿಂಗ್ ರಾಜರೇ ನಿಮ್ಮ ಕತ್ತಿ ತಗೊಳ್ಳಿ ನನ್ನನ್ನು ಸಾಯಿಸ್ಬಿಡಿ ಫಸ್ಟು ಏನು ನೀನು ಹೇಳ್ತಾ ಇರೋದು ಮಾರ ನೋ ನಿಮಗಾಗಿಲ್ಲ ಅಂದರೆ ಯಾರಾದರೂ ಕಡಿಯೋರನ್ನ ಕರೆಸ್ಬಿಡಿ ಎಕ್ಸ್ಕ್ಯೂಷನರ್ ಅಂದರೆ ನನ್ನ ಕಡಿಯೋರನ್ನ ಕರೆಸ್ಬಿಡಿ ಮೈ ಸನ್ ಈಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಾರ್ಟ್ ನನ್ನ ಮಗ ಇನ್ನೂ ಅಲ್ಲೇ ಮಲಗಿದ್ದಾನೆ ನೋ ಅಟ್ ದ ಎಂಡ್ ವಾಟ್ ಇಸ್ ದ ಲಾಸ್ಟ್ ವಿಶ್ ಆಫ್ ಮಾರ ಅವನು ಇನ್ನೇನೋ ಸಾಯ್ತಾ ಇದ್ದಾನೆ ಮಾರ ಅವನು ಈಸ್ ರೆಡಿ ಟು ಸ್ಯಾಕ್ರಿಫೈಸ್ ದಿಸ್ ಲೈಫ್ ಫಾರ್ ದ ಸೇಕ್ ಆಫ್ ದ ಪೀಪಲ್ ಫಾರ್ ದ ಸೇಕ್ ಆಫ್ ದ ಕಿಂಗ್ಡಮ್ ಈಸ್ ಬಿಕಮಿಂಗ್ ಅ ಮಾರ್ಟರ್ ಅವನೊಬ್ಬ ಹುತಾತ್ಮ ಆಗ್ತಾ ಇದ್ದಾನೆ ದಟ್ಸ್ ವೈ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಮೈ ಡಿಯರ್ ಸ್ಟೂಡೆಂಟ್ ಇಟ್ ಈಸ್ ಎನ್ ಎಕ್ಸ್ಟ್ರಾಡಿನರಿ ಸ್ಟೋರಿ ಆಫ್ ಎನ್ ಆರ್ಡಿನರಿ ಮ್ಯಾನ್ ಹೂ ಈಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಈಸ್ ಓನ್ ಲೈಫ್ ಓಕೆ ಹೌ ಮೆನಿ ಪೀಪಲ್ ಬಿಕಮ್ ಗ್ರೇಟ್ ಹೌ ಮೆನಿ ಪೀಪಲ್ ಸೋ ಮೆನಿ ಪೀಪಲ್ ಬಿಕಮ್ ಗ್ರೇಟ್ ಓಕೆ ಬೈ ಸ್ಯಾಕ್ರಿಫೈಸಿಂಗ್ ದರ್ ಲೈಫ್ ಫಾರ್ ದ ಸೇಕ್ ಆಫ್ ದ ಸೊಸೈಟಿ ಆ್ಯಂಡ್ ದ ಪೀಪಲ್ ಓಕೆ ಮೈ ಲಾಸ್ಟ್ ರಿಕ್ವೆಸ್ಟ್ ಇಸ್ ದಿಸ್ ಲಾಸ್ಟ್ ವಿಷ್ ಹೇಳ್ಬಿಡ್ತಾನೆ ಮಾರ ಏನಂತ ವೆನ್ ಐ ಆಮ್ ಗಾನ್ ಮೇಕ್ ಇಮ್ ದ ವಾಚ್ಮನ್ ಆಫ್ ದ ಲೇಕ್ ಆಲ್ರೆಡಿ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾನೆ ಗಂಗನಿಗೆ ಮಾರ ಮಹಾರಾಜರೇ ನಾನು ತೀರಿ ಹೋದ್ಮೇಲೆ ನನ್ನ ಮಗ ವಾಚ್ಮನ್ ಆಗಬೇಕು ಆಫ್ಟರ್ ಹಿಮ್ ಹಿಸ್ ಸನ್ ದೆನ್ ಹಿಸ್ ಸನ್ ಸನ್ ಟು ದ ಲಾಸ್ಟ್ ಜನ್ರೇಷನ್ ಆಫ್ ಅವರ್ ಫ್ಯಾಮಿಲಿ ನಮ್ಮ ಇಡೀ ವಂಶಸ್ಥರು ಎಲ್ಲಿ ತನಕ ಮಕ್ಕಳಾಗ್ತಾರೆ ಅಲ್ಲಿ ತನಕನೂ ಕೂಡ
ಅವರೆಲ್ಲರೂ ವಾಚ್ಮ್ಯಾನ್ ಆಫ್ ದ ಲೇಕ್ ಆಗಲೇಬೇಕು, ಅವ್ರ ಕೆರೆಯನ್ನು ನೋಡ್ಕೋಬೇಕು, ಆ ಥರ ಪರ್ಮಿಷನ್ ಕೊಟ್ಬಿಡಿ ಮಹಾರಾಜರೇ, ಅದೇ ನನ್ನ ದೊಡ್ಡ ಆಸೆ, ಕೊನೆಯ ಆಸೆ. ಎಲ್ಸ್ ಅಂಡ್ ದ ಸ್ಟೋರಿ ಎಂಡ್ಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಶುಡ್ ನೋ ದಟ್ ದಿಸ್ ಈಸ್ ದ ಸೀನ್ ಫೋರ್. ಹಿಯರ್ ವಾಟ್ ವಿ ಸಿ, ಲೆಟ್ ಮೀ ಸಮರೈಸ್ ಇಟ್. ಇನ್ ದಿಸ್ ಸೀನ್ ವಿ ಸೀ ದ ಗಾಡೆಸ್ ಅಪಿಯರ್ಸ್ ಆ್ಯಂಡ್ ದೆರ್ ಇಸ್ ಅ ಲಾಟ್ ಆಫ್ ಫ್ಲಡ್, ದ ಟ್ಯಾಂಕ್, ದ ಲೇಕ್ ಇಸ್ ಫುಲ್ ಆ್ಯಂಡ್ ಗಾಡೆಸ್ ವಾಂಟ್ಸ್ ಟು ಡಿಸ್ಟ್ರಾಯ್ ದ lake. Then Mara comes to the king and everything he explains, and at last Mara dies. And the last scene, it's left out. Before going to scene 5, I would like to ask you some questions on this. Hope that after listening to this scene, you can answer very well. Let me ask you, who is ringing the bell of the palace? That is a question. ಓಕೆ, ರಾಜ ಹೇಳ್ತಾನೆ ಯಾರೋ ಬೆಲ್ ಮಾಡ್ತಾರೆ ನೋಡಪ್ಪ ಅಂದಾಗ, ಹೂ ಇಸ್ ರಿಂಗಿಂಗ್ ದ ಬೆಲ್? ಯು ಆರ್ ರೈಟ್, ದ ಆನ್ಸರ್ ಇಸ್ ಮಾರಾ ಇಸ್ ರಿಂಗಿಂಗ್ ದ ಬೆಲ್. ಡಸ್ ದ ಕಿಂಗ್ ರೆಕಗ್ನೈಸ್ ಮಾರಾ ಇನ್ ದ ಬಿಗಿನಿಂಗ್? ಬಿಗಿನಿಂಗಲ್ಲಿ ಮಾರಾ ಬಂದ ತಕ್ಷಣ ರಾಜ ಅವನನ್ನು ಗುರುತಿಸ್ತಾನೆ. ಓ ಮಾರಾ ಏನು ಅಂತ ಹೇಳಿದ್ನ? ನೋ, ಹೂ ಆರ್ ಯು ಮ್ಯಾನ್ ಅಂತಾನೆ. ದಟ್ ಮೀನ್ಸ್ ಅವನಿಗೆ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ. ನೋ, ದ ಕಿಂಗ್ ಕುಡ್ ನಾಟ್ ರೆಕಗ್ನೈಸ್ ಮಾರಾ ಇನ್ ದ ಬಿಗಿನಿಂಗ್. ಮಾರಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ, ಮಹಾರಾಜರೇ ಐ ಆಮ್ ಮಾರಾ. ಓ ಮಾರಾ ಏನಿದು ಇವತ್ತಿನಲ್ಲಿ ಅಂತ ಹೇಳಿದ ಅವಾಗ. ದ ನೆಕ್ಸ್ಟ್ ಕ್ವಶನ್ ಈಸ್, ವೈ ಡಸ್ ಮಾರಾ ರನ್ ಟು ದ ಕಿಂಗ್ ಇನ್ ದ ಮಿಡ್ ನೈಟ್ ಡ್ರೆಂಚಿಂಗ್ ಇನ್ ದ ರೈನ್? ಮಳೆಯಲ್ಲೆಲ್ಲ ನೆನ್ಕೊಂಡು ಯಾಕೆ ಬಂದ? ಯುವರ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾಕೆ ಬಂದಿದ್ದು ಮಾರಾ? ವೈ ಡಸ್ ಹಿ ಕಮ್? ಮಾರಾ ಕಮ್ಸ್ ಟು ಮೀಟ್ ದ ಕಿಂಗ್ ಇನ್ ದ ಮಿಡ್ ನೈಟ್ ಬಿಕಾಸ್ ದ ಲೇಕ್ ವಾಸ್ ಫುಲ್ ಆ್ಯಂಡ್ ದ ಗಾಡೆಸ್ ವಾಂಟ್ಸ್ ಟು ಸ್ಮ್ಯಾಶ್ ದ ಬರ್ನ್ಸ್ ಆಫ್ ದ ಲೇಕ್. So he brings a terrible news to the king. Next question, what news Mara bring to the king? Mara brings news. What news? Mara brings the news of the lake which is going to be smashed by the goddess. Next question, how does the goddess appear in the scene 4? Goddess he kaanta itto scene 4 alli. You see, thundering, she was in an angry mood, okay, and her hair in the wind, and it's blowing like anything. It is not flying, it is blowing like anything. And she was in an angry mood, and the vermilion was, you know, it was totally smearing on forehead, and her eyes were very wild. That is the description we find. And we find the difference between the first appearance of the goddess and the second appearance. And the next question to you is, how does Mara become a martyr? Martyr means M-A-R-T-Y-R. Mara hege utatmananta. Mara sacrificed his own life for the sake of people. So he becomes a martyr. And what is the last wish of Mara? What is the last wish of Mara? Mara wishes that his son Ganga should become the watchman. And after is his son, and after is his son, till the generation ends. Now you understand the connection of that temple which is worshipped by the people in Sakrepatna. Sakrepatnadalli maranana yake jana poojista idare anta gothaytalva? Maranana poojya bhavaneyinda jana yake nortta idare? Maranana devara sthanadalli ittu yake jana pooje martta idare? So we come to know that, okay, because Mara saved the life of people. Okay, now my dear students, in the next session, we are going to move to the scene 5. Yes, dear students, now we are going to discuss scene 5. In scene 4, we have witnessed a terrible scene, the death of Mara, who sacrificed his life for the sake of people. Now in scene 5, what happened? Can you guess how the story continues in scene 5? And who will be the watchman of the lake? Obviously, you have thought rightly, Ganga. Who is Ganga? Son of Mara. Scene 4 alli navu marana homa nodibittidivi. Avanu teeroogibitta. Iga ನನ್ನನ್ನು ಸಾಯಿಸ್ಬಿಡಿ, ನಾನು ಹೋಗೋದಿಲ್ಲ ವಾಪಸ್ಸು. ನಾನು ಹೋದ್ರೂ ತಾನೆ ದೇವತೆ ನನ್ನನ್ನು ನೋಡಿದ ತಕ್ಷಣ ಕೆರೆ ಬಂಡೆಲ್ಲ ಹೊಡೆದಾಕ್ಬಿಡ್ತದೆ. ಸೊ ಹೀ ಡೈಸ್ ಆ್ಯಂಡ್ ನೌ ಆ್ಯಸ್ ಪರ್ ಇಸ್ ವಿಶಸ್ ಹಿಸ್ ಸನ್ ಗಂಗಾ
becomes the watchman of the lake. Then after many years, again in the next scene 5, from 4 scene to scene 5, there are many years again. Okay. And ಈಗ ಗಂಗಾ ದೊಡ್ಡ ಮನುಷ್ಯನಾಗಿದ್ದಾನೆ, ಅವನು ಮದುವೆಯಾಗಿದ್ದಾನೆ, ಅವನಿಗೊಬ್ಬ ಮಗ ಇದ್ದಾನೆ ಈಗ. ಓಕೆ, ಜನರೇಷನ್ಸ್, ದ ನೆಕ್ಸ್ಟ್ ಜನರೇಷನ್ಸ್. ನೌ ಇನ್ ಸೀನ್ ಫೈವ್ ವಿ ಸಿ ದ ಕ್ಯಾರೆಕ್ಟರ್ ಗಂಗಾ ಮಾರಸನ್ ಆ್ಯಂಡ್ ಹಿಸ್ ಸನ್, ಆ್ಯಂಡ್ ದ ಸೆಟ್ಟಿಂಗ್ ಈಸ್ ದ ಟೆಂಪಲ್, ದ ಪ್ಲೇಸ್. ಆ್ಯಂಡ್ ವಾಟ್ ಈಸ್ ದ ಐಡಲ್? ದಟ್ ಈಸ್ ಸಕ್ಕರೆಪಟ್ಟಣ, ನಾನು ಹೇಳಿದ್ನಲ್ಲ, ಅದೇ ದೇವಸ್ಥಾನ. ಮಾರನ ವಿಗ್ರಹ ಇದೆ, ಅದರ ಹಿಂದೆ ಗಾಡೆಸ್ ವೇದ ದ ವಿಗ್ರಹ ಇದೆ, ದೇವತೆಯ ವಿಗ್ರಹ ಇದೆ. ಸೊ ನೌ ದ ಸೀನ್ ಈಸ್ ದ ಟೆಂಪಲ್. ಟೆಂಪಲ್ ಅಂದಾಗ ಏನು? ಜಸ್ಟ್ ಇಮ್ಯಾಜಿನ್ ಯುವರ್ ಸೆಲ್ಫ್, ವಾಟ್ ಡು ವಿ ಫೈಂಡ್ ಇನ್ ದ ಟೆಂಪಲ್? ಮೇನ್ಲಿ ಬೆಲ್. ಓಕೆ, ಆ್ಯಂಡ್ ವಿಗ್ರಹ, ಅಲ್ಲಿ ಒಬ್ಬ ಅರ್ಚಕರು ಇರ್ತಾರೆ. ಓಕೆ, ದೆನ್ ವಿ ಸೀ ಮೆನಿ ಫ್ಲವರ್ಸ್ ಆ್ಯಂಡ್ ಮೆನಿ ಥಿಂಗ್ಸ್ ಆ್ಯಂಡ್ ದ ಪೀಪಲ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ಪ್ರೇಯಿಂಗ್ ಲೈಕ್ ದಿಸ್. ಓಕೆ, ಆ್ಯಂಡ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್ ದಟ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಪೀಪಲ್ ಯೂಸ್ ಟು ಕಮ್ ಟು ದ ಟೆಂಪಲ್ ಆ್ಯಂಡ್ ದೆನ್ ವರ್ಷಿಪ್ ಆ್ಯಂಡ್ ವಾಟ್ಸ್ ದರ್ ವಿಶ್ ಇಟ್ ಹ್ಯಾಪನ್ಸ್ ಲೈಕ್ ದಟ್. ಯು ಸಿ, ಮಾಡಿ ತನ್ನ ಬಲಿದಾನವನ್ನು ನೀಡಿದಂತಹ ವ್ಯಕ್ತಿಗೆ ಒಂದು ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಆ ಸಮಾಜದ ಜನರು ಮಾಡಿಕೊಂಡಂಥ ವಿಧಾನನೇ ಅವನಿಗೊಂದು ದೇವಸ್ಥಾನ ಕಟ್ಟಿ ಪೂಜೆಯನ್ನು ಮಾಡುವಂಥದ್ದು. ಸೊ ನೌ ಇನ್ ಸೀನ್ ಫೈವ್ ವಿ ಸೀ ದ ಡೈಲಾಗ್ ಕಾನ್ವರ್ಸೇಷನ್ ಬಿಟ್ವೀನ್ ಗಂಗಾ ಆ್ಯಂಡ್ ಈಸ್ ಸನ್. ಐ ಆಮ್ ಗೋಯಿಂಗ್ ಟು ರೀಡ್ ಆ್ಯಂಡ್ ಯು ಕ್ಯಾನ್ ಸಿ ಲೇಟರ್, ಯು ಕ್ಯಾನ್ ರೀಡ್ ದ ಟೆಕ್ಸ್ಟ್, ಆರ್ ಯು ಕ್ಯಾನ್, ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಯು ಕ್ಯಾನ್ ಸಿ ಪೇಜ್ ನಂಬರ್ 77. ದಟ್ ಈಸ್ ಅ ಶ್ರೈನ್, SHRIN. ಈ ಶ್ರೈನ್ ಅಂದರೆ ದಟ್ ಇಸ್ ಅ ಟೆಂಪಲ್. ಗಂಗಾ, ಸನ್ ಸನ್ ಕಮ್ ಹಿಯರ್, ಮಗ ಮಗನೇ ಬಾ 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 ಇಲ್ಲಿ. ಯು ಸಿ, ವಿ ಸಿ ಮಾರ ಆಲ್ಸೋ ವಾಸ್ ಕಾಲಿಂಗ್ ಇಸ್ ಸನ್, ಏ ಲಿಟ್ಲ್ ಬಾಯ್ ಸನ್ ಸನ್ ವೇರ್ ಆರ್ ಯು, ಕಮ್ ಲೈಕ್ ದಿಸ್. ಆಗ ಗಂಗಾ ಓಡ್ ಬಂದಿದ್ದ ಸೀನ್ 4 ಅಲ್ಲಿ. ಏನು ಮಾಡ್ತಿದ್ದೆ? ನಾನು ಮೀನು ಹಿಡಿತಾರ ಅದು ನೋಡ್ತಾ ಇದ್ದ. ಇನ್ ದ ಸೇಮ್ ವೇ ಅಗೇನ್ ಗಂಗಾ ಕಾಲ್ಸ್ ಇಸ್ ಸನ್, ಮಗ ಬಾ ಬಾ. ದೆನ್ ಫಾದರ್ ಬಂದ ಮಗ. ಓಕೆ, ವಾಟ್ ಫಾದರ್? ಆ್ಯಂಡ್ ಹಿಯರ್ ಗಂಗಾ ಸನ್ ನೇಮ್ ಇಸ್ ನಾಟ್ ಯು ನೋ ಗಿವನ್. ಓಕೆ, ಗಂಗನ ಮಗನ ಹೆಸರು ಇಲ್ಲಿ ನಮಗೆ ಕೊಟ್ಟಿಲ್ಲ. ವೇರ್ ವರ್ ಯು ಆಲ್ ದಿಸ್ ಟೈಮ್? ಎಲ್ಲಿ ಹೋಗಿದ್ದೆ ನೀನು? ಓ, ಐ ವಾಸ್ ವಾಚಿಂಗ್ ದ ಗರ್ಲ್ಸ್ ಫ್ಲೈಯಿಂಗ್ ಓವರ್ ದ ಲೇಕ್ ಫಾದರ್. ನಾನಲ್ಲಿ ಪಕ್ಷಿಗಳು, ಆ ಗರ್ಲ್ಸ್ ಬರ್ಡ್ಸ್ ಇದೆಯಲ್ಲ, ಪಕ್ಷಿಗಳೆಲ್ಲ, ಹಂಸ ಪಕ್ಷಿಗಳು ಅವೆಲ್ಲ ಬಂದು ನೀರಿನಲ್ಲಿ ಆಟ ಆಡೋದನ್ನು, ಮೀನು ಹಿಡಿಯೋದನ್ನು ಎಲ್ಲ ನಾನು ನೋಡ್ತಾ ಇದ್ದೆ ಅಪ್ಪ. ಸೇಮ್ ಡೈಲಾಗ್ ನೆನಪಿಸ್ಕೊಳ್ಳಿ. ಮಾರ ಅವನ ಮಗನ ಕರೆದಿದ್ದಲ್ಲ ಗಂಗನ, ಏ ಏನು ಮಾಡ್ತಿದ್ದೆ ಅಂದಾಗ, ಫಿಶಿಂಗ್, ಮೀನು ಹಿಡಿಯೋದು ನೋಡ್ತಾ ಇದ್ದೆ ಅಂದ. ಇಲ್ಲಿ ಇವನು ಪಕ್ಷಿಗಳು ನೋಡ್ತಾ ಇದ್ದೀನಿ. ಹೌ ದಿ ಸ್ಕಿಮ್ ಆ್ಯಂಡ್ ಕ್ಯಾಚ್ ದ ಫಿಶ್, ಎಷ್ಟು ಬ್ಯೂಟಿಫುಲ್ ಆಗಿ ಬಂದು ಚಕ್ ಅಂತ ಮೀನು ಹಿಡಿದು ಹೋಗ್ತಾ ಇದೆ, ಅದನ್ನೆಲ್ಲ ನೋಡ್ತಾ ಇದ್ದಪ್ಪ. ಹೌ ಲವ್ಲಿ ಟು ವಾಚ್. ಯು ಸಿ, ದ ಸನ್ ಈಸ್ ಎಂಜಾಯಿಂಗ್ ದ ಬ್ಯೂಟಿಫುಲ್ ಸೀನರಿ ಆಫ್ ದ ಲೇಕ್. ಓ ವೆಲ್ 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 ವೆಲ್, ಓಕೆ, ಡಿಂಟ್ ಯು ನೋ ದ್ಯಾಟ್ ದಿಸ್ ವಾಸ್ ದ ಅವರ್ ಆಫ್ ವರ್ಷಿಪ್ ಅಟ್ ದ ಸ್ಟ್ರೈನ್? ಹೇ ಹೇ, ಆಯ್ತು ಆಯಿತು, ಗೊತ್ತಿಲ್ವಾ ನಿನಗೆ ಇದು ಟೈಮು, ಪೂಜೆ ಮಾಡೋ ಟೈಮು ನಿನಗೆ ಗೊತ್ತಿಲ್ವಾ ದೇವಸ್ಥಾನದಲ್ಲಿ? ಹ್ಞೂ, ಕಮ್ ಪೂಜೆ ಮಾಡೋಣ ಬಾ. ನಿಮ್ಮ ತಾತ ಇದ್ದಾರೆ ನೋಡಲ್ಲಿ. ತಾತ ಯಾರು? ಗಂಗನ ಅಪ್ಪ ಮಾರ, ಅವನ ವಿಗ್ರಹ ಅಲ್ಲಿದೆ. ನಿಮ್ಮ ತಾತ ಅಲ್ಲಿ ದೇವರಾಗಿ ಕುಳಿತಿದ್ದಾರೆ, ಬಲಿದಾನವನ್ನು ಮಾಡಿ ಅವ್ರ ದೇಹವನ್ನು ಅರ್ಪಿಸ್ಬಿಟ್ಟಿದ್ದಾರೆ ಅವರು ನಮಗೋಸ್ಕರ. ಬಾ, ಮರ್ತುಬಿಟ್ಟ. ಡೋಂಟ್ ಫರ್ಗೆಟ್ ಅಗೈನ್. ಹ್ಞೂ ಅಪ್ಪ, ಮರ್ತುಬಿಟ್ಟೆ. ಏ, ಡೋಂಟ್ ಫರ್ಗೆಟ್ ಅಗೈನ್, ದಟ್ಸ್ ಆಲ್ ಐ ಕ್ಯಾನ್ ಸೇ. ನೋಡೋ, ಗಮನ ಇಟ್ಟು ಕೇಳ್ಕೊ, ಐ ಶುಡ್ ನಾಟ್ ಫರ್ಗೆಟ್ ದ ವರ್ಷಿಪ್ ಟೈಮ್. ಐ ವಿಲ್ ಬಿ ವೆರಿ ಆ್ಯಂಗ್ರಿ ಇಫ್ ಯು ಮಿಸ್ ಅನದರ್ ವರ್ಷಿಪ್. ಇಫ್ ಯು ಮಿಸ್ ಅನದರ್ ವರ್ಷಿಪ್, ಐ ವಿಲ್ ಬಿ ವೆರಿ ಆ್ಯಂಗ್ರಿ. ಮಾರ ಸನ್ ಗಂಗಾ ಬಿಕಮ್ಸ್ ವೆರಿ ಆ್ಯಂಗ್ರಿ ಬಿಕಾಸ್ ಈ ನೋಸ್ ಹೌ ಮಾರ ಸ್ಟ್ರಗಲ್ಸ್, ಓಕೆ, ಟು ಬಿಲ್ಡ್ ದ ಲೇಕ್. ಆ್ಯಂಡ್ ಹೀ ನೋಸ್ ವೆರಿ ವೆಲ್ ದ್ಯಾಟ್ ಹೌ ಹೀ ವಾಚ್ ದ ಲೇಕ್. ಹಿ ನೋಸ್ ವೆರಿ ವೆಲ್ ದ್ಯಾಟ್ ಹೌ ಹಿಸ್ ಫಾದರ್ ಸ್ಯಾಕ್ರಿಫೈಸ್ಡ್ ಹಿಸ್ ಲೈಫ್. ಸೊ ಅವರ ವರ್ಷಿಪ್ನ ಮಿಸ್ ಮಾಡಿಕೊಂಡ್ರೆ ಹೇಗೆ ಅಂತ, ರೈಟ್? ಯು ಸಿ, ಹಿಯರ್ ಆಲ್ಸೋ ಥ್ರೂ ಗಂಗಾಸ್ ಕ್ಯಾರೆಕ್ಟರ್ ವಿ ಶುಡ್ ಕಮ್ ಟು ನೋ ದ್ಯಾಟ್ ವಿ ಶುಡ್ ರೆಸ್ಪೆಕ್ಟ್, ವಿ ಶುಡ್ ವರ್ಷಿಪ್ ದ ಆನ್ಸೆಸ್ಟರ್ಸ್, ಅವರ್ ಆನ್ಸೆಸ್ಟರ್ಸ್ ಆ್ಯಂಡ್ ಹೂ ಹೆಲ್ಪ್ ಅಸ್ ಟು ಗ್ರೋ, ಹೂ ಗೇವ್ ಅಸ್ ಯು ನೋ ಲೈಫ್ ಆನ್ ದಿಸ್ ಅರ್ತ್, ಹೂ ಗೇವ್ ಅಸ್ ದ ಪ್ರಾಪರ್ಟಿ, ಹೌಸ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ವಿ ಶುಡ್ ನಾಟ್ ಫರ್ಗೆಟ್. ಯು ಸಿ, ದಟ್ ಈಸ್ ಅ ಮೊರಾಲಿಟಿ, ದಟ್ ಈಸ್ ಅ ಗ್ರ್ಯಾಟಿಟ್ಯೂಡ್ ವಿ ಶುಡ್ ಡೆವಲಪ್. ಆ್ಯಂಡ್ ಗಂಗಾ ಹ್ಯಾಸ್ ದಿಸ್. ಯು ಸಿ, ದ ಕಾಮನ್ ಕ್ಯಾರೆಕ್ಟರ್ ಲೈಕ್ ಗಂಗಾ ಟೀಚಸ್, ದ ಮಾರಾ ಟೀಚಸ್ ಅಸ್ ವಾಟ್ ಎ ಬ್ಯೂಟಿಫುಲ್ ಮೊರಾಲಿಟಿ ಟು ಅಸ್.
And you are old enough to realize your duties. What Ganga says, you are old enough. ಬೆಳೆದಿದ್ದೀಯ ಮಗ ನೀನು, ನಿನ್ನ ಕರ್ತವ್ಯಗಳೇನು ಅಂತ ಗೊತ್ತಿದೆ ಅಲ್ವಾ ಈಗ ನಿನಗೆ. ಓಕೆ, ನಮ್ಮ ತಂದೆನೂ ಹೇಳಿದ್ದ, ಆ ಫಿಶರ್ಮ್ಯಾನ್, ಆ ಒಬ್ಬ ಮನುಷ್ಯ ಮೀನು ಹಿಡಿತಾ ಇರೋ ಟೈಮ್ನಲ್ಲಿ ನೆನಪಿಸ್ಕೊಳ್ಳಿ, ನಾನು ನಿಮ್ಗೆ ಹೇಳಿದೆ ಹೌ ಮಾರ ಟೀಚರ್ಸ್ ಗಂಗಾ ಟು ಟೇಕ್ ಕೇರ್ ಆಫ್ ದ ಲೇಕ್. ಇನ್ ದ ಸೇಮ್ ವೇ ಗಂಗಾ ಈಸ್ ಟೆಲ್ಲಿಂಗ್ ಟು ಇಸ್ ಸನ್, ನಿನಗೆ ನಿನ್ನ ಕರ್ತವ್ಯಗಳೇನಂತ ಗೊತ್ತಿಲ್ಲ. ಐ ವಾಸ್ ಲೆಸ್ ದ್ಯಾನ್ ಯುವರ್ ಏಜ್ ವೆನ್ ಐ ವಾಸ್ ಆರ್ಡರ್ ಟು ಟೇಕ್ ಮೈ ಫಾದರ್ಸ್ ಪ್ಲೇಸ್. ನಿನ್ನಿಂತ ಚಿಕ್ಕವನಾಗಿದ್ದೆ ಕಣೋ ನಾನು, ಇದೆಲ್ಲ ನೋಡ್ಕೊಂಡಾಗ ನೀನು ಅದಕ್ಕಿಂತ ದೊಡ್ಡನಾಗಿದೆ ಈಗ. ಈವನ್ ಮೈ ಮದರ್ ವಾಸ್ ಅವೇ ಸಮ್ವೇರ್, ಅಮ್ಮನೂ ಕೂಡ ಮನೆಯಲ್ಲಿರಲಿಲ್ಲ. ದ ಲಾಸ್ಟ್ ಐ ಸಾ ಆಫ್ ಮೈ ಫಾದರ್ ವಾಸ್ ವೆನ್ ಐ ವೆಂಟ್ ಟು ಬ್ಯಾಡ್. ನೆನಪಿಸ್ಕೊಳ್ಳಿ, ಮಗನ ಕರೀತಾನೆ ಮೇಲೆ ಮಳೆ ಬರೋಂಗಿದೆ ಕಣೋ, ಗಂಗಾ ಬಾ ಒಳಗಡೆ ಮಲ್ಕೋ ಅಂದಿರ್ತಾನೆ ಮಾರ. ದಟ್ಸ್ ಆಲ್. ಆ ಟೈಮಲ್ಲಿ ಅಷ್ಟೇ ಮಾರನ ತಂದೆನ ಗಂಗಾ ನೋಡಿದ್ದು. And in the midnight, Mara got up, came out of the hut, and then prayed the God, and he went to the palace to meet the king. That was the end of his life, and we cannot see again the character of Mara. So Ganga adana nenpiskonde helta idane, nam tande na nodid yavaga avattu male banda ratri dina astane adana mane dina na nam tande na nodilila. And when I woke up in the morning, the hut had blown off. Belige kandu bit nortane ಗುಡಿಸ್ಲೆಲ್ಲ ಹಾರಿ ಹೋಗಿದೆ. ಆ್ಯಂಡ್ ದ ಲೇಕ್ ವಾಸ್ ನಿಯರ್ಲಿ ರೋಲಿಂಗ್ ಓವರ್ ದ ಶೋರ್. ನದಿ ಆ ಲೇಕಲ್ಲಿ ನೀರು ತುಂಬಿ ಶೋರಿಂದ ಆಚೆ ಸುರಿತಾ ಇದೆ. ಆ್ಯಂಡ್ ದ ಲೇಕ್ ವಾಸ್ ಆ್ಯಂಡ್ ಹೂಮ್ ಶುಡ್ ಐ ಸಿ ಆ್ಯಸ್ ಸೂನ್ ಆಸ್ ಐ ಗಾಟ್ ಅಪ್ ಬಟ್ ದ ಕಿಂಗ್. ಕಂಡುಬಿಟ್ಟು ನೋಡಿದಾಗ ನನ್ನ ಎದುರುಗಡೆ ಯಾರಿದ್ರು ಗೊತ್ತುಂಟ, ರಾಜರು ಬಂದು ನಿಂತಿದ್ರು ನನ್ನ ಎದುರುಗಡೆ. ಹಿ ಸ್ಯಾಡ್ ಮೈ ಫಾದರ್ ವಾಸ್ ನೋ ಮೋರ್, ನಿಮ್ಮ ತಂದೆ ಇಲ್ಲ ಭೂಮಿ ಮೇಲೆ ಇಲ್ಲ ಈಗ. ಆ್ಯಂಡ್ ಆರ್ಡರ್ ಮೀ ಇಮ್ಮಿಡಿಯೇಟ್ಲಿ ಟು ಡು ಮೈ ಫಾದರ್ಸ್ ಡ್ಯೂಟೀಸ್. ಸೊ ನಿಮ್ಮ ತಂದೆ ಕೆಲಸ ಏನು ಮಾಡ್ತಾ ಇದ್ರು ವಾಚ್ಮ್ಯಾನ್ ಆಫ್ ದ ಲೇಕ್, ನೀನು ಕೂಡ ಇನ್ನು ಮುಂದೆ ವಾಚ್ಮ್ಯಾನ್ ಆಗಬೇಕಂತ ಹೇಳಿ ನನಗೆ ಆದೇಶವನ್ನು ರಾಜರು ನೀಡಿದರು. ಸೂನ್ ಆಫ್ಟರ್ ದ್ಯಾಟ್ ಹೀ ಬಿಲ್ಡ್ ದ ಶ್ರೈನ್. ತದನಂತರ ತಕ್ಷಣದಲ್ಲೇ ಅವರು ಈ ಒಂದು ದೇವಸ್ಥಾನವನ್ನು ಕಟ್ಟಿದರು, ರಾಜರು ಕಟ್ಟಿದರು. ಸೊ ದ ಕಿಂಗ್ ರುಕ್ಮಾಂಗದ ಬಿಲ್ಡ್ ದಿಸ್ ಶ್ರೈನ್ ಆಫ್ ಮಾರಾ ಅಂಡ್ ದ ಗಾಡೆಸ್ ವಿಚ್ ಲುಕ್ಸ್ ಓವರ್ ಲೇಕ್. ನೋಡು ಈ ಶ್ರೈನ್, ಆ ಅಯ್ಯನ ಕೆರೆ ಆ ಲೇಕ್ ಕಡೆಗೆ ನೋಡ್ತಾ ಇದೆ ಮುಖ ಮಾಡಿ. ಅಂದರೆ ಈವನ್ ಆಫ್ಟರ್ ಇಸ್ ಡೆತ್ ದ ಐಡಲ್ ಆಫ್ ಮಾರಾ, ಓಕೆ, ಇಟ್ ಈಸ್ ಲುಕಿಂಗ್ ಟೇಕಿಂಗ್ ಕೇರ್ ಆಫ್ ದ ಲೇಕ್. ಆ್ಯಂಡ್ ಆನ್ ದ ಡೇ ಆಫ್ ಡೆಡಿಕೇಶನ್ ಇ ವಾಸ್ ಹಿಮ್ ಸೆಲ್ಫ್ ಪ್ರೆಸೆಂಟ್. ಆ ಶ್ರೈನನ್ನು ಓಪನ್ ಮಾಡೋ ದಿನ ರಾಜರೇ ಬಂದಿದ್ದರು ಇಲ್ಲಿಗೆ. ಯು ಸಿ ದೋಸ್ ಟೂ ಫಿಗರ್ಸ್ ಆ್ಯನ್, ಅಲ್ಲಿ ನೋಡೋ ನೋಡು ಮೂರ್ತಿಗಳು ನೋಡು ದೇವಸ್ಥಾನದ ಒಳಗಡೆ. ದ ಒನ್ ಆನ್ ದ ಟಾಪ್ ಪೆಡೆಸ್ಟಲ್ ಈಸ್ ದ ಗಾರ್ಡಿಯನ್ ಗಾಡೆಸ್ ಆಫ್ ದಿಸ್ ಲೇಕ್. ಒಂದಿದೆಯಲ್ಲ ದೇವತೆ ಈ ಒಂದು ಲೇಕ್ ಸರೋವರದ ದೇವತೆ ಇದೆ ಅಲ್ಲಿ, ಅಯ್ಯನ ಕೆರೆಯ ದೇವತೆ. ಅದರ ಕೆಳಗಡೆ ಪೆಡೆಸ್ಟಲ್ ಅಂದರೆ ಅದರ ಪದತಳದಲ್ಲಿ ದ ಗಾಡ್ ಯಾರಿದ್ದಾರೆ, ಆ್ಯಂಡ್ ಒನ್ ಇಮ್ಮಿಡಿಯೇಟ್ಲಿ ಬಿಲೋ ಇಟ್ ಇಸ್ ಮೈ ಫಾದರ್, ನಮ್ಮ ತಂದೆ ಮೂರ್ತಿ ಅದು. ಬೈ ದ ಕಿಂಗ್ಸ್ ಆರ್ಡರ್ ವರ್ಷಿಪ್ ಈಸ್ ಪರ್ಮಿಟೆಡ್ ಆನ್ ದ ಈವ್ನಿಂಗ್ಸ್ ಆಫ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ರಾಜರ ಆದೇಶದ ಮೇರೆಗೆ ಎವ್ರಿ ಫ್ರೈಡೇ ಆ್ಯಂಡ್ ಟ್ಯೂಸ್ಡೇ ಇಲ್ಲಿ ಪೂಜೆ ನಡೀತಾ ಇದೆ. ದ ಕಿಂಗ್ ಆರ್ಡರ್ ಟು ವರ್ಷಿಪ್ ಆನ್ ಫ್ರೈಡೇ ಆ್ಯಂಡ್ ಟ್ಯೂಸ್ಡೇ. ಆ್ಯಂಡ್ ಯು ನೋ ಡಿಯರ್ ಸ್ಟೂಡೆಂಟ್ಸ್ ವೆರಿ ವೆಲ್ ದ್ಯಾಟ್ ಸಮ್ ಆಫ್ ದ ಟೆಂಪಲ್ಸ್, ಇನ್ ಸಮ್ ಆಫ್ ದ ಟೆಂಪಲ್ಸ್ ದ ವರ್ಷಿಪ್ ಟೇಕ್ಸ್ ಪ್ಲೇಸ್ ಆನ್ ಪರ್ಟಿಕ್ಯುಲರ್ ಡೇಸ್. ಮೇ ಬಿ ಆನ್ ಯು ನೋ ನ್ಯೂ ಮೂನ್ ಡೇ ಆರ್ ಫುಲ್ ಮೂನ್ ಡೇ ಆರ್ ಎವ್ರಿ ಮಂಡೇಸ್ ಆರ್ ಎವ್ರಿ ಫ್ರೈಡೇಸ್ ಆರ್ ಎವ್ರಿ ಥರ್ಸ್ಡೇಸ್. ಸೊ ಲೈಕ್ ದ್ಯಾಟ್ ವಿ ವರ್ಷಿಪ್ ಇನ್ ದ ಸೇಮ್ ವೇ. ಹಿಯರ್ ಆಲ್ಸೋ ಇನ್ ದ ಶ್ರೈನ್ ವರ್ಷಿಪ್ ಈಸ್ ಟೇಕಿಂಗ್ ಪ್ಲೇಸ್ ಆನ್ ಟ್ಯೂಸ್ಡೇಸ್ ಆ್ಯಂಡ್ ಫ್ರೈಡೇಸ್. And many scores of people, many people come from distant places, and then they don't miss to worship. And you also should not miss worshiping those idols. Nimma taatana pooja madodu devatana pooja madodana miss madkobardu neenu gotaitha. Ganga is telling his son. You see, from the words of Ganga we come to know that what the story what is the story happened after the death of Mara. After the death of Mara, after his sacrifice, and Ganga becomes the watchman of the lake, and he is teaching his son that you should take care of the lake, and at the same time the extra duty is you should not worship, you should not miss the worship of the idol of Mara, his grandfather, and the goddess on every Tuesday and Friday. ಎಸ್ ಫಾದರ್, ಯು ಸಿ ನೋ ದ ಸನ್ಸ್ ಒಬಿಡಿಯಂಟ್. ಎಸ್ ಫಾದರ್, ಆಯಿತು ತಂದೆ ನಾನು ಪೂಜೆ ನೈನ್ ಮೇಲೆ ಮಿಸ್ ಮಾಡ್ಕೊಳ್ಳಲ್ಲ. ಗುಡ್ ಬಾಯ್, ಗುಡ್ ಬಾಯ್. ವೆನ್ ಐ ಆಮ್ ಗಾನ್ ಯು ಮಸ್ಟ್ ವಾಚ್ ಓವರ್ ದ ಲೇಕ್. ನಾನು ತೀರೋದ ಮೇಲೆ
ನನ್ನ ಜೀವ ಮುಗಿದ ಮೇಲೆ ನೀನು ಈ ಲೇಖನ ನೋಡ್ಕೋಬೇಕು ಆಫ್ಟರ್ ಯು ಯುವರ್ ಸನ್ ಅದಾದ ಮೇಲೆ ನಿನ್ನ ಮಗ ನೋಡ್ಕೋಬೇಕು ಗೊತ್ತಾಯ್ತಾ ನೌ ಕಮ್ ಇನ್ ಟು ದ ಶ್ರೈನ್ ಬಾ ದೇವಸ್ಥಾನದ ಒಳಗಡೆ ಹೋಗೋಣ ಆ್ಯಂಡ್ ಸೀ ದ ವರ್ಷಿಪ್ ಮಂಗಳಾರತಿ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದೆ ಸೊ ಲೆಟ್ಸ್ ಗೋ ಆ್ಯಂಡ್ ದೆನ್ ಸೀ ಇಟ್ ಸೊ ಅಗೇನ್ ಡಣ 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 ಟೆಂಪಲ್ ಬೆಲ್ ರಿಂಗ್ ಆಗ್ತಾ ಇದೆ ದೆನ್ ದ ಸ್ಟೋರಿ ಆ್ಯಂಡ್ಸ್ ದ ಡ್ರಾಮಾ ಆ್ಯಂಡ್ ದ ಸ್ಕ್ರೀನ್ ಕಮ್ಸ್ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೌ I would like, we would like to have a total revision of this drama. Scene 5 ends up like this, okay. At the end, what happens at the end? There is a worship to Mara. In the beginning, we see that and the Mara, the character introduces like a lunatic, like a fool, like a madman, and he was in rags. But at the end, the same character is treated as the god and the people come to worship. You see the changes, you see the development. So that's why I told in the beginning, live for others. Mara live for others, he live for the society, and he became a permanent figure, an immortal figure in the minds of the people. And even today also there is a temple and people worship and they feel that it's good for us, okay. And some of the questions to you, my dear students, after listening to this whole lesson, whole drama, okay, and especially scene 5, I would like to ask you some of the question, okay. Why does Ganga call his son? Hey son, come here, Ganga calls his son. The question is, why does Ganga call his son? Okay, certainly you know the answer. Ganga calls his son to worship, okay, to worship the idol of Mara and the goddess. Okay, he wants the presence of his son at the time of worship. What are the idols mentioned by Ganga to his son? Yen heltane devasthanadolagade yave murtigalide antane, you see behind that the goddess of the river Veda, and under that at the pedestal you find the idol of your grandfather, that is my father Mara. And two times I stressed you, again I am asking the question, on what days the worship is arranged in the temple? And Friday, every Friday and Tuesday, the king ordered to worship every Fridays and Tuesdays, okay. Why does the king build a temple? Is it necessary? Okay, this is out of maybe the text, but to trigger you some of the ideas in your mind, I would like to ask you this question. Okay, my dear students, can you come out with the answer? Okay, that why does the king build this temple? Is it necessary for the king to build the temple? So king might have, you know, done like this. Okay, Mara died, and then Ganga, you become the watchman of the lake, and he might be in his palace and lead his days. But why he has taken the initiation to build the temple? Yake Raja Devasthana Nakadda. Yes. Okay. The answer is might be personal, but I come out with an answer. What's my idea is, it is nothing but gratitude. The king, he could not repay the great gratitude in words. So the king treated Mara as a god who saved his kingdom. ಈಗ ನಿಮ್ಮ ಜೀವ ಮುಳುಗೋಗ್ತಾ ಇದೆ, ಎಲ್ಲೋ ನೀರಿನಲ್ಲಿ ಈಜ್ತಾ ಇದ್ದೀರಾ, ನೀವು ಮುಳುಗೋಗ್ತಾ ಇದ್ದೀರಾ ಅಂದಾಗ ಯಾರೋ ಬಂದು ನಿಮ್ಮನ್ನು ಕಾಪಾಡಿದ್ರು ಅಂದಾಗ ನಿಮ್ಗೊಂದು ಜೀವನ ಕೊಟ್ಟ ಅಲ್ವಾ, ನಿಮ್ಮ ಜೀವ ಕೊಟ್ಟಲ್ವಾ, ನೀವು ಅಪ್ಪ ದೇವರಂಗೆ ಬಂದು ನನ್ನ ಕಾಪಾಡಿದ್ರಿ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಲೈಫನ್ನು ಸೇವ್ ಮಾಡಿದಂಥವ್ರಿಗೆ ನಾವು ಏನು ಹೇಳ್ತೀವಿ, ದೇವರ ಹಾಗೆ ಬಂದು ನೀವು ನಮ್ಮನ್ನು ಕಾಪಾಡಿ, ಯು ಕೇಮ್ ಲೈಕ್ ಎ ಗಾಡ್. ಸೊ ವಿ ಟ್ರೀಟ್ ದಮ್ ಆಸ್ ಗಾಡ್. ಸೇಮ್ ವೇ ದ ಕಿಂಗ್ ಟ್ರೀಟೆಡ್ ಮಾರಾ ಆಸ್ ದ ಗಾಡ್ who saved his kingdom, his life and the people and everything. So it is appropriate to build a temple for him, okay. And one more thing, yes, I would like to ask you one more question to trigger some of the ideas in your mind, okay. Already the story is over, right? Let's think some other way the story. Suppose you are in the position of Mara, and the goddess appeared, and the goddess says, I want to smash the bund of this lake, and
imagine yourself in the position of Mara, and what would you do at this situation? This question does not appear in the exams, but I am asking you. Neevu Marana ondu sthitiyalli irthira anta ankolli, neeve Mara anta ankolli. Sadyakke goddess bandide kopa maadkondo smash na bend maartta scene 4 alli navu nodidvi. So neevenu maartira position idre neevenu maartta idri. You can write down or think about your own answers. Neevu enadru uttara helabodu. Okay, and maybe last year when I was doing the class and I posed this question to the students, and some of the students, you know, they came out with their own answers. Okay, and some students told that, okay, ilan sir nanu palace alle ond room madkondu lock madkondu idbirta ide hagantano athava nanu hogi devatege kaanskoladage allirtide antano. Something they came out with an idea, but the thing is, we should go to the extent of sacrificing our life for the sake of the country, for the sake of people, for the sake of society. That attitude, that mood, that mental attitude, that guts, that courage, that sacrificeness, we should have. So what do we learn from this drama, the story? Apart from some of the qualities, good qualities, apart from some good qualities, and there is a lot to learn in this drama, that we should go to the extent of sacrificing our life for the sake of people. Many people did before pre-independence day. Many people died for the sake of country, and you know Bhagat Singh very well. Okay, and many people. So like that, these are the life stories of a common people, which teaches us uncommon things. And if I ask you a question at the end, can you write a summary of the drama? Hope that in 15 to 20 lines you may need to write the summary of the drama. You can write the summary, my dear students. Very simple. Okay, you can introduce in the beginning how to write the summary of the drama. Introduce yourself. Watchman of the Lake is written by R. K. Narayan, and this drama takes place in Sakarepatna. And there in Sakarepatna there is a shrine, and there is an history for the shrine. From 4 kilometers from the shrine there is an Ayyana Kere, and this is the story of Mara, who is the reason behind in building Ayyana Kere. And the scene 1 starts. This drama has 5 scenes. In scene 1 we discuss about Mara and the introduction of village headman, the road workers and Mara. And in the second scene again we find how Mara meets the king and tells his dream. And in the third scene we see, after building the lake, how Mara takes care of the lake, how he becomes a watchman, his duties, and how he teaches his son Ganga to take care of that. And in scene 4 we see how there was a torrential rain and the goddess became very angry, wants to smash the lake, and Mara in the midnight he comes to the king and then he tells the message, and at last how Mara sacrifices life. In scene 5 we see that how Ganga, okay, teaches his son to take care of the lake. Apart from that, he also teaches not to miss the worship of his grandfather and the goddess on every Fridays and Tuesday. You see, this is 5 scenes. You can summarize yourself and write. I hope that you understood very well and you can do well. And one more thing is, it's maybe out of textbook and even out of examination also, I would like to ask you a question where it should make you to think. Okay, in this modernization we see many many lakes and rivers and you know tanks, and everything is drying up, and then people are finding very difficult to get the water. We sometimes find very difficult to get drinking water. Okay, my dear friend students, I would like to ask you a question, that can you just ponder over or think over some of the points or ideas to save our lakes, our rivers, okay, and how we can make utilize very efficiently the water that we get, to increase the groundwater and to get drinking water for all the people all the time, and at the same time to get very good crops
ಓಕೆ ಸೊ ಕಮ್ ಔಟ್ ವಿತ್ ದಿಸ್ ಐಡಿಯಾಸ್ ಹೌ ವಿ ಕ್ಯಾನ್ ಅವಾಯ್ಡ್ ಅವರ್ ಡೆಲ್ಯೂಜ್ ಪ್ರಳಯ ಈ ಒಂದು ಪ್ರವಾಹಗಳು ಫ್ಲಡ್ ಇದನ್ನೆಲ್ಲ ತಡೆಯೋದು ಹೇಗೆ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ವೆನ್ ಯು ಆರ್ ಯು ನೋ ವೆನ್ ಯು ಸಿಟ್ ಕ್ವೈಟ್ಲಿ ಥಿಂಕ್ ಅಬೌಟ್ ದಿಸ್ ಮೇ ಬಿ ಸಮ್ ಆಫ್ ದ ಐಡಿಯಾಸ್ ಕಮ್ ಔಟ್ ಫ್ರಮ್ ಯುವರ್ ಮೈಂಡ್ ಆ್ಯಂಡ್ ಲೈಕ್ ಮಾರಾ ಯು ಕ್ಯಾನ್ ಐ ಡೋಂಟ್ ಸೇ ದ್ಯಾಟ್ ಯು ಸ್ಯಾಕ್ರಿಫೈಸ್ ಯುವರ್ ಲೈಫ್ ಬಟ್ ಐ ಸೇ ದ್ಯಾಟ್ ಸಮ್ ಆಫ್ ಯುವರ್ ಐಡಿಯಾಸ್ ಎ ವೆರಿ ಗುಡ್ ಐಡಿಯಾಸ್ ಫ್ರಮ್ ಯುವರ್ ಮೈಂಡ್ ಮೇ ಹೆಲ್ಪ್ ದ ಪೀಪಲ್ ಮೇ ಹೆಲ್ಪ್ ದ ನೇಷನ್ ಓಕೆ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಟು ಸೇವ್ ಅಸ್ ಐ ಹೋಪ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟಡ್ ದಿಸ್ ಡ್ರಾಮಾ ವಾಚ್ಮನ್ ಆಫ್ ದ ಲೇಕ್ ರಿಟನ್ ಬೈ ಆರ್ ಕೆ ನಾರಾಯಣ್ ಆ್ಯಂಡ್ ಫ್ರಮ್ ದ ಬಿಗಿನಿಂಗ್ ವೆರಿ ಸ್ಲೋಲಿ ಯೂಸಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಐ ಹ್ಯಾವ್ ಟಾಟ್ ಯು ಐ ಹೋಪ್ ದ್ಯಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆಲ್ ಆ್ಯಂಡ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಟು ಯು ಮೈ ಡಿಯರ್ ಫ್ರೆಂಡ್ಸ್ ಫಸ್ಟ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್ ರೀಡ್ ದ ಟೆಕ್ಸ್ಟ್ ಬುಕ್ ವೆದರ್ ಯು ಆರ್ ಫ್ರಮ್ ಕನ್ನಡ ಮೀಡಿಯಂ ಆರ್ ಇಂಗ್ಲೀಷ್ ಮೀಡಿಯಂ ನೀವು ಕನ್ನಡ ಮಾಧ್ಯಮದವರಾಗಲಿ ಇಂಗ್ಲೀಷ್ ಮಾಧ್ಯಮದವರಾಗಲಿ ಓದಿ ಪುಸ್ತಕವನ್ನು ಅದು ಅರ್ಥ ಆಗಲಿಲ್ಲ ಅಂತ ಹಾಗೆ ಬಿಡಬಾರ್ದು ಅದು ಫಸ್ಟ್ ಟೈಮ್ ಗೊತ್ತಾಗೋದಿಲ್ಲ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫೋರ್ತ್ ಟೈಮ್ ಹೋದಾಗ ನಮಗೆ ಗೊತ್ತಾಗ್ತದೆ ಸ್ಪೆಂಡ್ ಟೈಮ್ ವಿತ್ ದ ಟೆಕ್ಸ್ಟ್ ಬುಕ್ ಸ್ಪೆಂಡ್ ಟೈಮ್ ವಿತ್ ದ ಟೆಕ್ಸ್ಟ್ ಬುಕ್ ದಟ್ಸ್ ಯುವರ್ ಡ್ಯೂಟಿ ದಟ್ಸ್ ಯುವರ್ ಡ್ಯೂಟಿ ಟು ರೀಡ್ ರಿಮೆಂಬರ್ ದ್ಯಾಟ್ ಓಕೆ ಇದು ನನ್ನ ಕರ್ತವ್ಯ ಅಂತ ಓದಿ ಇನ್ ದ ಸ್ಟೂಡೆಂಟ್ ಲೈಫ್ ಯು ಶುಡ್ ರೀಡ್ ಓಕೆ ಸೊ ಡೋಂಟ್ ಸ್ಪೆಂಡ್ ಟೂ ಮಚ್ ಟೈಮ್ ಇನ್ ಅದರ್ ಥಿಂಗ್ಸ್ ಸ್ಪೆಂಡ್ ಯುವರ್ ಟೈಮ್ ವಿತ್ ದ ಟೆಕ್ಸ್ಟ್ ಬುಕ್ ರೈಟ್ ಡೌನ್ ಯುವರ್ ಓನ್ ಪಾಯಿಂಟ್ಸ್ ಆ್ಯಂಡ್ ರೀಡ್ ದ ಕ್ವೆಶನ್ಸ್ ಇನ್ ದ ಟೆಕ್ಸ್ಟ್ ಬುಕ್ ವಿಚ್ ಇಸ್ ಗಿವನ್ ರೀಡ್ ಸಮ್ ಆಫ್ ದ ಕ್ವೆಶನ್ಸ್ ವಿಚ್ ಇಸ್ ಗಿವನ್ ಇನ್ ದ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ ಸಮ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ವಾಟ್ ಆರ್ ದ ಕ್ವೆಶನ್ಸ್ ಅಪಿಯರ್ ಅಬೌಟ್ ದಿಸ್ ಡ್ರಾಮಾ ರೈಟ್ ಡೌನ್ ದ ಆನ್ಸರ್ ಆ್ಯಂಡ್ ಲರ್ನ್ ಇಟ್ ಐ ಹೋಪ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಎಂಜಾಯ್ ರೀಡಿಂಗ್ ದಿಸ್ ಲೆಸನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೇ ಬಿ ಇನ್ ಫ್ಯೂಚರ್ ಮೇ ಬಿ ಡ್ಯೂರಿಂಗ್ ಯುವರ್ ಕಾಲೇಜ್ ಡೇಸ್ ಆರ್ ಸಮ್ ಆಫ್ ದ ಫಂಕ್ಷನ್ಸ್ ಆರ್ ಯು ಮೇ ಬಿಕಮ್ ಎ ಟೀಚರ್ ಲೆಕ್ಚರರ್ ವಾಟ್ ಎವರ್ ಇಟ್ ಮೇ ಬಿ ಕೀಪ್ ದಿಸ್ ಎ ಸ್ಟೋರಿ ಇನ್ ಮೈಂಡ್ ಆ್ಯಂಡ್ ಟ್ರೈ ಟು ಎನ್ಯಾಕ್ಟ್ ಟ್ರೈ ಟು ಮೇಕ್ ಎ ಡ್ರಾಮಾ ಓಕೆ ಇನ್ ಯುವರ್ ಕಾಲೇಜ್ ಡೇ ಪ್ರೋಗ್ರಾಮ್ಸ್ ಆ್ಯಂಡ್ ಸಮ್ ಅದರ್ ಪ್ರೋಗ್ರಾಮ್ಸ್ ಮೇ ಬಿ ಯು ಕ್ಯಾನ್ ಸಮರೈಸ್ ಇಟ್ ಇನ್ ಅ ಸಿಂಪಲ್ ಮೆಥಡ್ ಆ್ಯಂಡ್ ದೆನ್ ಪ್ರೆಸೆಂಟ್ ಎ ಡ್ರಾಮಾ ಇನ್ ಯುವರ್ ಟು ಅದರ್ ಪೀಪಲ್ ಟು ರೀಚ್ ದ ಮಾಸ್ ಟು ರೀಚ್ ದ ಪೀಪಲ್ ಐ ಹೋಪ್ ದ್ಯಾಟ್ ಯು ಎಂಜಾಯ್ಡ್ ದಿಸ್ ಕ್ಲಾಸ್ ವೆರಿ ಮಚ್ ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ಫಾರ್ ಲಿಸನಿಂಗ್ ಟು ಮೈ ಲೆಕ್ಚರ್ ಆ್ಯಂಡ್ ಎಂಜಾಯಿಂಗ್ ಇಟ್ ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ದಿಸ್ ಇಸ್ ಮಲ್ಲಿಕಾರ್ಜುನ್ ಲೆಕ್ಚರರ್ ಇನ್ ಇಂಗ್ಲಿಷ್ ಗೌರ್ಮೆಂಟ್ ಪಿ ಯು ಕಾಲೇಜ್ ರತ್ನಪುರಿ ಹುಣಸೂರು ತಾಲೂಕು ನಮಸ್ಕಾರ ಥ್ಯಾಂಕ್ ಯು